ಮಧ್ಯ ಸ್ಥಿತ ಚಿತ್ ಸ್ವರೂಪ ವರಾಭಯೇ ಕಂಧದ ಧೀಂ ತ್ರಿನೇತ್ರ ಸಿಂಧೂರ ವರ್ಣಾಮತಿ ಕೋಮಲಾಂಗೀ ಮಯಾಮಯಿ ತತ್ವಮಯಿ ನಮಾಮಿ. ಅವಳು ತಪ್ಪಿಸ್ಕೊಂಡ್ಬಿಟ್ಲು ಬಾಸ್. ನಾವು ಕಾಡು ಬೆಟ್ಟ ಎಲ್ಲ ಎಷ್ಟು ಸಿಕ್ತೀವಿ ಆದ್ರೆ ಸಿಕ್ಲಿಲ್ಲ. ಅದಕ್ಕಾಗಿ ನೀವು ಒಂದು ಆಹಾರ ಹಾಕಿ ಸೊಂಪಾಗಿ ಬೆಳೆಸ್ತೀವಿ, ಆದ್ರೆ ಏನು ಮಾಡೋದು? ಐ ಆಮ್ ಹೆಲ್ಪ್ಲೆಸ್. ಒಂದ್ ಸಾರಿ ದಡಕ್ ಬಿದ್ದ ಮೇಲೆ ಮತ್ತೆತ್ತು ಭಾಗ್ಯ ಭಗವಂತ ನನಗೆ ಕೊಡ್ಲಿಲ್ಲ. ಅಯ್ಯೋ ಪಾಪ, ಯಾಕೆ ಒದ್ದಾಡ್ತಾ ಇದೆ ನೋಡಿ. ಹೆಂಗ್ಸು ಮಗು ಎಲ್ಲಿದ್ರು ನನಗೆ ಬೇಕು. ಹುಡುಕಿ Thank you.
ರಾಮು ಭಲೆ, ನಿನ್ನ ಸಾಧನೆಗೆ ತಕ್ಕ ಫಲ ಸಿಗುತ್ತೆ ಮರಿ. ಸೌಕರ್ಯ, ಅನಾಥರಾಗಿ ಬಂದ ನಮ್ಮನ್ನ ಧರ್ಮಾತ್ಮರಾಗಿ ಸಾಕಿ ತಲೆತ್ತಿರೋ ನಿಮ್ಮ ಆಶೀರ್ವಾದ ಅವನಿಗಿದ್ರೆ ನನ್ನ ಮಗ 100 ವರ್ಷ ಚೆನ್ನಾಗಿರ್ತಾನೆ. ನಿನ್ನ ಆಶೀರ್ವಾದನೂ ಬೇಕಮ್ಮ. ಹೇಳು, ಅದು ಇದ್ದಿದ್ದು ತಾನೆ. ಸರಿ ಅಮ್ಮ, ನಾನು ನಿನ್ ಬರ್ತೀನಿ. ಲಕ್ಷ್ಮಮ್ಮ, ಇನ್ನಿನ್ ಧೈರ್ಯವಾಗಿರಬಹುದು. ರಾಮನ ಕರ್ಕೊಂಡು ಪ್ರಪಂಚದ ಯಾವ ಮೂಲೆ ಬೇಕಾದ್ರೂ ನೀನು ಹೋಗಬಹುದು. ಅಂದ್ರೆ ಇಲ್ಲಿಂದ ನಮ್ಮನ್ನ ಕಳಿಸ್ಬೇಕು ಅಂತಿದ್ದೀರಾ? ಎಲ್ಲಾದ್ರೂ ಉಂಟೇನಮ್ಮ, ಸುಮ್ಮನೆ ಮಾತುಗಂದ್ರೆ ಅಷ್ಟೇ. ರಾಮು ನನ್ನ ಭಾಗಕ್ಕೆ ಚಿನ್ನದ ಗಣಿ ಇದ್ದ ಹಾಗೆ. ಒಂದು ಸಲ ಬೋಟ್ ನಲ್ಲಿ ಹೋದ ಅಂದ್ರೆ ಬರಲಾರದಷ್ಟು ಮೀನ್ ತರೋ, ಅದನ್ನ ನನ್ನ ಕೈಯಿಂದ ದೂರ ಮಾಡ್ಕೊಳ್ತೀನ. ರಾಮು ಪ್ರಪಂಚದ ಸಾಗರದಲ್ಲಿ ನನ್ನ ಕೈಗೆ ಸಿಕ್ಕಿರೋ ಮುತ್ತಮ್ಮ ಮುತ್ತು. ರಾಮು, ತಗೋಬೇಕಿದ್ ಕೈ. ನಿಮ್ ತಾಯಿ ಯಾವ್ದೋ ಕೆಲಸದ ಮೇಲೆ ಹೋಗಿದ್ದಾಳೆ, ನಾಳೆ ಬರ್ತಾಳಂತೆ. ಎಲ್ಲಿಗೆ ಹೋಗಿದ್ದಾರೆ ಅದ್ ನಂಗ್ ಗೊತ್ತಿಲ್ಲಪ್ಪ. ಹೀಗೆ ಆಗಾಗ ಹೋಗ್ತಿರ್ತಾರಲ್ಲ, ಎಲ್ಲಿಗೆ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಏನ್ ಕೆಲ್ಸ, ನನಗಂತೂ ಒಂದು ಅರ್ಥ ಆಗೋದಿಲ್ಲ. ಅಮ್ಮ, ಯಾಕೆ ಹೀಗ್ ಮಾಡ್ತಾರೆ? ನಿಮ್ ತಾಯಿಗೆ ಹೇಳ್ತೀನಿ, ನಿನ್ ಮಗ ಬಹಳ ದೊಡ್ಡದಾಗಿ ಬೆಳೆದ್ಬಿಟ್ಟಿದಾನೆ, ಇನ್ ಮೇಲೆ ಅವನ ಅನುಮತಿ ಪಡೆದೆ ಯಾವ ಕೆಲಸಕ್ಕೂ ಹೋಗಬಾರ್ದು ಅಂತ. ಸೌಕಾರ್ರೆ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಅಮ್ಮ ನನ್ನಿಂದೇನ ಬಚ್ಚಿಡ್ತಾ ಇದ್ದಾರೆ, ಅವ್ರ ಮನಸ್ಸಿನ ನೋವೇನು ಅಂತ, ಯಾವ ದೊಡ್ಡ ಕಷ್ಟಕ್ಕೆ ಅವ್ರು ಸಿಕ್ಕಾಕೊಂಡಿದ್ದಾರೆ ಅಂತಾನು ನಾನ್ ತಿಳ್ಕೊಬಾರ್ದ? ಏನೇ ಆಗ್ಲಿ, ಅಮ್ಮ ಈ ಸಲ ಹೇಳೋವರೆಗೂ ನಾನ್ ಬಿಡೋದಿಲ್ಲ. ರಾಮು, ಆ ವಿಷಯ ನಿಮ್ಮ ತಾಯಿ ಹೇಳೋ ಆಗಿದ್ದಿದ್ರೆ ಅದನ್ನ ಯಾವತ್ತೂ ಹೇಳ್ತಾ ಇದ್ಲು. ಅವಳ ಜೀವನದಲ್ಲಿ ಬಹಳ ನೊಂದು ಬಿಟ್ಟಿದ್ದಾಳಪ್ಪ. ಅವಳ ಮನಸ್ಸಿನಲ್ಲಿ ಅಡಗಿರೋ ರಹಸ್ಯನ ಕೆದಕಿ ಅವಳ ಮನಸ್ಸನ್ನು ಮತ್ತಷ್ಟು ನೋಯಿಸಬೇಡ. ನಾನ್ ಕೇಳ್ದಾಗೆಲ್ಲ ಅಮ್ಮನೂ ಅಷ್ಟೇ, ನೀವು ಅಷ್ಟೇ, ಏನಾದ್ರೂ ಒಂದು ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀರಿ. ಆ ನೋವು ಎದೆ ಲಗ್ನಿಟ್ಟಷ್ಟು ಇನ್ನೇ ಹೆಚ್ಚಾಗುತ್ತೆ. ಅಮ್ಮನ ನೋವು ನನ್ನ ನೋವು ಅಲ್ವೇನು? ನಾನು ಇದನ್ನ ಎಷ್ಟು ದಿವಸ ಅಂತ ಸಹಿಸ್ಲಿ ಸೌಕಾರ್ರೆ? ಸಹಿಸ್ಕೋಬೇಕಪ್ಪ, ಸಹಿಸ್ಕೋಬೇಕು. ಎಲ್ಲದಕ್ಕೂ ಒಂದು ಕಾಲ ಬರುತ್ತೆ. ರಾಜೇಂದ್ರ, ಸಿಕ್ತೇನ ಮೀನು? ಬೇಗ ಬಂದ್ರು. You brute, don't you have eyes? Don't you have common sense? Where is your head? You zoom on. Hey, ಕನ್ನಡದಲ್ಲಿ ಬಯ್ಯೆ ಇಲ್ಲ ಅಂದ್ರೆ ಆ ದಡ್ಡ ತಲೆಗೆ ಹೇಗೆ ಅರ್ಥ ಆಗುತ್ತೆ ಹೇಳು? ನೋಡ್ತಾ ನಿಂತಿದ್ರಲ್ರಿ, ಕಪ್ಪಿಗಿಳ್ತಾರ, ಬೇಗ ತೆಗಿರ. ಏಯ್, ನಿಂಗೇನ್ ಕಣ್ ಕಾಣ್ತದಿಲ್ವಾ? ಸಾರಿ, ನಿಜವಾಗ್ಲು ನಾನ್ ನೋಡ್ಲಿಲ್ಲ. ಏನೇ, ಇಂಗ್ಲಿಷ್ ಬೇರೆ ಮಾತಾಡ್ತಾ ಇದ್ದಾನೆ? ಮಿಸ್, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ಗಂಗಮ್ಮ. ಗಂಗಮ್ಮ, ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಿಮಗೆ ಇಲ್ಲಿ ಬೋಟ್ ಬಾಡಿಗೆ ಕೊಡೋರು ಯಾರು ಗೊತ್ತಾ? ಬೋಟಾ? ನಮ್ದೇ ಇದೆ ನೋಡಿ. ನಾನು ಪ್ರೊಫೆಸರ್ ಮಹಾದೇವನ್, ಇವರೆಲ್ಲ ನನ್ನ ಸ್ಟೂಡೆಂಟ್ಸ್. ಮಂಗಳೂರಿನ ಫಿಷರೀಸ್ ಡಿಪಾರ್ಟ್ಮೆಂಟ್ ಇಂದ ಸ್ಪೆಷಿಮನ್ ಕಲೆಕ್ಷನ್ಗೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ನಾವು ಸಮುದ್ರದ ಒಳಗಡೆ ಹೋಗ್ಬೇಕು, ನಮ್ಗೊಂದು ಬೋಟ್ ಬೇಕು. ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತಾ? ಅಂದ್ರೆ ಗೊತ್ತಾಯ್ತು. ಈಗ ನಮ್ಮ ಬೋಟ್ಗಳೆಲ್ಲ ಸಮುದ್ರದ ಮೇಲೆ ಹೋಗ್ಬಿಟ್ಟಿವೆ, ಈಗ ಕೊಡಕ್ ಆಗೋಲ್ಲ. ಇಲ್ಲ ಇಲ್ಲ, ಈಗ್ಲೇ ಬೇಕು. ವೆನ್ ಐ ವಾಸ್ 16, ನಮ್ ಪ್ರೊಫೆಸರ್ ಜೊತೆಗೆ ಬಂದಿದ್ದಾಗ ನಾವು ಕೇಳಿ ಕೂಡ್ಲ ಮಿಷಿನ್ ಬೋಟ್ ಕೊಟ್ಬಿಟ್ರು. ನನ್ ಮೇಸ್ಟ್ರ್ ಅಲ್ರಿ ಪ್ರೊಫೆಸರ್ ಮಹಾದೇವನ್. ಅಂಡರ್ಸ್ಟ್ಯಾಂಡ್? ರೀ ಅಂಡರ್ಸ್ಟ್ಯಾಂಡ್ ಸಾಹೇಬ್ರೆ, ನಮ್ ಬೋಟ್ಗಳೆಲ್ಲ ಬೆಳಿಗ್ಗೆ ಹೋದ್ರೆ ಸಾಯಂಕಾಲನೇ ಬರೋದು. ನಾನು ಆಗ್ಲೇ ಹೇಳಿದ್ನಲ್ಲ, ನೀವು ಬೆಳಿಗ್ಗೆ ಬನ್ನಿ ಕೊಡೋಣ. ಕೊಡೋಣ ಅಲ್ಲ, ಕೊಡ್ಲೇಬೇಕು.
ಹಾಗೇನೆ ಒಬ್ಬ ಒಳ್ಳೆ ಡ್ರೈವರ್ನು ಕಳಿಸ್ಬೇಕು. ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತಾ? ಒಳ್ಳೆ ಡೆಲ್ಲಿಯಿಂದ ಹೊರಡಿಸೋ ಸುಗ್ರೀವ ಆಜ್ಞೆ ತರ ಆಜ್ಞೆ ಮಾಡ್ತಿರಲ್ರಿ. ಆಯ್ತು, ಬೆಳಗ್ಗೆ ಬನ್ನಿ, ಏರ್ಪಾಡ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಸಾಹೇಬ್. ವನ್ ಐ ವಾಸ್ 16. ಓ, ದೇರ್ ಇಸ್ ಅ ಬಿಗ್ ಫಿಶ್. ಗಾಬಾರೋ ಗೋವಿಂದ, ಅನ್ನದಾರೋ ಗೋವಿಂದ. ಗೋವಿಂದ ಗೋವಿಂದ ಅಂತ ಮತ್ತೆ ಮತ್ತೆ ನನ್ನ ಹೆಸರಿಟ್ಟು ಕರಿಬೇಡಿ, ಆಯ್ತಾ? ಇದೆಂತದ ಪಿರಿಪಿರಿ? ನೀವು ನಿಮ್ಮ ಹಾಸ್ಟೆಲ್ ಉಂಟಾ ಇಲ್ಲ ನಮ್ಮ ಟಿವಿಯಲ್ಲಿ ಉಂಟಾ? ಬರ್ಬೇಕಪ್ಪ ಬರ್ಬೇಕು, ಮಾಡ್ಬೇಕಪ್ಪ ಮಾಡ್ಬೇಕು, ಹಾಳಾಗಿ ಹೋಗಿ ನನ್ನ ಕರ್ಮ. ಬೇಗ ಬಾರೋ ಗೋವಿಂದ. ಅಲ್ಲ, ನಾವಿಷ್ಟೇನ ಬಾಯ್ ಬಿಡ್ಕೊಂಡು ಹರ ಹರ ಅಂತಿದ್ದೀವಿ. ಎಲ್ಲಿ ನಮ್ಮ ಗಾರ್ಡಿಯನ್? ಯಾರು? ಅದೇ ನಮ್ಮ ಸ್ವೀಟ್ 16. ಅಂಡರ್ಸ್ಟ್ಯಾಂಡ್? ಫ್ಯಾಂಟಾಸ್ಟಿಕ್, ವಂಡರ್ಫುಲ್, ಆಹಾ ಬ್ಯೂಟಿಫುಲ್, ಅದ್ಭುತ, ಭಯಂಕರ. ಗೋವಿಂದ, ಅದನ್ನೆಲ್ಲ ಟೇಬಲ್ ಮೇಲೆ ತಂದಿಡು. ಅಂಡರ್ಸ್ಟ್ಯಾಂಡ್? ಫಿಶ್, ಮೀನು, ಚೇಚಾ, ಬಂಗ್ರೆ ಮೀನು, ಶಾರ್ಕ್ ಅಲ್ಲ. ಇವತ್ತಿನ ಊಟಕ್ಕೆ ನಮ್ ಗೋವಿಂದ ಸೋಗ ಸಾಗ ತಯಾರು ಮಾಡಿದಾನೆ. ಫಿಶ್ ಫ್ರೈ. ಈ ಮೀನಿನ ಬ್ರೀಡಿಂಗ್ ಸೀಸನ್ನು ಋತುಕಾಲಕ್ಕೆ ತಕ್ಕ ಹಾಗೆ ಹೊಂದ್ಕೊಂಡಿದೆ. ಅದಕ್ಕೆ ಬ್ರೀಡಿಂಗ್ ಸೀಸನ್ ಅಲ್ಲಿ ಮೀನ್ ಹಿಡಿಯೋದು ನಿಷಿದ್ಧ ಅಂತ ಹೇಳೋದು. ವಸಂತ ಋತುವಿನಲ್ಲಿ ಇವುಗಳ ಸಮಾಗಮ ಹೆಚ್ಚು. ಅಂಡರ್ಸ್ಟ್ಯಾಂಡ್? ಮೀನುಗಳ ಡ್ಯುಯೆಟ್ಟು ಸಾರ್, ಮೀನುಗಳ ಡ್ಯುಯೆಟ್ ಹಾಡುತ್ವಾ ಸಾರ್? ಅಯ್ಯ ಧೃತರಾಷ್ಟ್ರ, ಎಲ್ಲಿ ಹೋದ್ರು ಅಲ್ಲಿಗೆ ಬರ್ತೀಯಲ್ಲ. ವೆನ್ ಐ ವಾಸ್ 16, ನನ್ನ ಸೋದರ ಮಾವನ ಮಗಳ ಗಂಡನ ಅಣ್ಣನ ಮನೆಯಲ್ಲಿ ನಾನು ಓದ್ತಾ ಇದ್ದೆ. ನಮ್ಮನೆ ಎದುರಿಗೆ ಒಂದು ಮನೆ ಇತ್ತು. ಈ ಮನೆಯಲ್ಲಿ ನಾನು, ಆ ಮನೆಯಲ್ಲಿ ಒಂದು ಮುದ್ದಾದ ಹುಡುಗಿ. ಒಂದು ದಿನ ಆಗ ವಸಂತ ಋತು, ಅಯ್ಯೋ ತಂಪಾದ ಗಾಳಿ, ನಕ್ಷತ್ರಗಳು ಫಳಫಳ ಹೊಳಿತಾ ಇದ್ವು. ಅಂಡರ್ಸ್ಟ್ಯಾಂಡ್? ನಿಮ್ಗೆ ಮ್ಯಾಜಿಕ್ ಬರ್ಕೊಂಡ? ಅಲ್ಲ, ನೀವು ಅಂಡರ್ಸ್ಟ್ಯಾಂಡ್ಗಳೆಲ್ಲ ಮಾಯಬೋದವಲ್ಲ, ಬಾರೀಕ್ ಮಾತುಂಡ ನೀವು. ನಾವು ಲೆಟ್ ಅಸ್ ಸೀ, ನಿಮಗೆ ಒಂದು ಪ್ರಶ್ನೆ ಹಾಕ್ತೀನಿ, ಸರಿಯಾಗಿ ಯಾರು ಉತ್ತರ ಹೇಳ್ತಿರೋ ನೋಡೋಣ. ಸಮುದ್ರದ ಬಣ್ಣ ನೀಲಿ ಆಗಿರುತ್ತೆ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಸಮುದ್ರದ ಬಣ್ಣ ಯಾಕೆ ಹೀಗಿದೆ ಹೇಳಿ ನೋಡೋಣ. ಇದು ಮಂಗಳೂರು ಸಮುದ್ರ ಸರ್, ಅದಕ್ಕೆ ಹೀಗಿದೆ. ಮದ್ರಾಸ್ ಸಮುದ್ರ ಆಗಿದ್ರೆ ನೀಲಿ ಆಗಿರುತ್ತೆ. ಅಪ್ಪ ಧೃತರಾಷ್ಟ್ರ, ನಿನಗೇನು ಹೊಳಿಯೋದಿಲ್ವೇನೋ? ಓ ನಿನ್ ತಲೆ ಸರ್, ನನಗ್ ಗೊತ್ತಿದೆ, ನಾ ಹೇಳ. ರಿಯಲಿ? ಹೇಳು ನೋಡೋಣ. ಆಕಾಶದ ನೀಲಿ ಬಣ್ಣ ಸಮುದ್ರದ ಮೇಲೆ ಬೀಳೋದ್ರಿಂದ ಸಮುದ್ರದ ಬಣ್ಣ ನೀಲಿಯಾಗಿ ಕಾಣುತ್ತೆ. ಕರೆಕ್ಟ್, ವೆರಿ ಗುಡ್. ಅಂಡರ್ಸ್ಟ್ಯಾಂಡ್? ವನ್ ಐ ವಾಸ್ 16, ನಮ್ ಪ್ರೊಫೆಸರ್ ನನಗೆ ಇದೇ ತರ ಒಂದು ಪ್ರಶ್ನೆ ಹಾಕಿದ್ರು. ಆಗ ನೀವು ಇದೇ ಉತ್ತರ ಕೊಟ್ಟಿದ್ರಲ್ವಾ ಸರ್? ನಿನ್ನ ಹೆಸರೇನೋ ಯಾವ ಬುದ್ಧಿವಂತ? ರಾಮು. ನಿಮ್ಮ ಹೆಸರು? ನನ್ನ ಹೆಸರು ಪ್ರೊಫೆಸರ್ ಮಹಾದೇವನ್ ಅಂತ. ಇವರೆಲ್ಲ ನನ್ನ ಸ್ಟೂಡೆಂಟ್ಸ್. ಇವಳು ರೋಸಿ, ಇವಳು ನಮ್ಮ ಪಚ್ಚಿ ಅವ್ರಿಗಾಗಿದೆ. ನಾವು ಆಗ್ಲೇ ಅವ್ರನ್ನ ಭೇಟಿ ಆಗಿದ್ದೀವಿ. ಹೌದಾ? ಹಾಗಾದ್ರೆ ಸರ್ ಓಕೆ. ಸದ್ಯ ಬದುಕೊಂಡ್ವಿ, ಇಲ್ಲದೇ ಇದ್ದಿದ್ರೆ ಮೊನ್ನೆ ನನ್ನ ಹೆಸರು ಗಂಗಮ್ಮ ಅಂತ ಅವ್ರ ಹತ್ರ ಸುಳ್ಳು ಹೇಳಿದ್ದೆ. ನೀವು ನನ್ನ ಗಂಗಮ್ಮ ಅಂತ ಕರೀರೆ, ಎಲ್ಲಾದ್ರೂ ಗಿರ್ಜಾ ಅಂತ ಕರೆದ್ಬಿಟ್ಟಿರಾ? ಬಂದೆ ನೀನು ಹೇಳೆ ಗಂಗಮ್ಮ, ಯಾರನ್ನು ಹುಡುಕುತ್ತಲಿರುವೆ ನನಗೆ ಹೇಳಮ್ಮ. ಗಂಗಮ್ಮ
ಬಂದೆ ನೀನು ಹೇಳೆ ಗಂಗಮ್ಮ, ಯಾರನ್ನು ಹುಡುಕುತ್ತಲಿರುವೆ ನನಗೆ ಹೇಳಮ್ಮ. ನವು ಏಕೆ ನನ್ನಲ್ಲಿ ಎಂದು ಕೋಪವೇನು, ಮನಸ್ಸಿನ ಮಾತನ್ನು ಹೇಳಲು ನಾಚಿಕೆ ಬಂದಿದ್ದೇನು, ಚಂಚಲವಾದ ಕಣ್ಣಲ್ಲಿ ಹೊಳೆವ ಮಿಂಚಿದೇನು, ಚಂದುಟಿಯಲ್ಲಿ ತೋಲುವ ಚೆಲುವ ಹೂನಗೆಯೇನು, ಯಾರಿಗೂ ನಾನು ಹೇಳಲು ಹೇಳದಿ, ಯಾರಿಗೂ ನಾನು ಹೇಳಲು ಹೇಳದಿ, ಸನೆಹಕ್ಕೆ ಬಂದಿಲ್ಲಿ ಕಿವಿಯಲ್ಲಿ ಹೇಳಮ್ಮ. ಎಲ್ಲಿಂದ ಬಂದ ನೀನು ಹೇಳೆ ಗಂಗಮ್ಮ, ಯಾರನ್ನು ಹುಡುಕುತ್ತಲಿರುವೆನು ಹೇಳಮ್ಮ. ಅರಿತೆನು ನಿನ್ನ ಎದೆಯಲ್ಲಿರುವ ಆಸೆಯನ್ನು, ಕಣ್ಗಳೆ ಕನ್ನಡಿಯಾಗಿ ಹೇಳಿದೆ ಎಲ್ಲವನ್ನು, ಕನಸಲ್ಲಿ ಕಾಡುವ ಪ್ರಿಯತಮನೆಲ್ಲಿ ಬಲ್ಲೆಯೇನು, ಕಡಲಲ್ಲಿ ಅವನು ಇಲ್ಲ ಗೆಳತಿ ನಂಬು ನೀನು, ನೀ ಹುಡುಕಿರುವ ಆ ಶಿವನಿರುವ, ನೀ ಹುಡುಕಿರುವ ಆ ಶಿವನಿರುವ, ಮಂಜಿನ ಮನೆಯಲ್ಲಿ ಅರಿತೆಯ ಗಂಗಮ್ಮ. ಎಲ್ಲಿಂದ ಬಂದ ನೀನು ಹೇಳೆ ಗಂಗಮ್ಮ, ಯಾರನ್ನು ಹುಡುಕುತ್ತಲಿರುವೆ ನನಗೆ ಹೇಳಮ್ಮ. ಗಂಗಮ್ಮ ನಾವು ಸ್ಟೂಡೆಂಟ್ ನೋಡಿ, ಅಲ್ಲಿ ದೂರದಲ್ಲಿ ಒಂದು ಐಲ್ಯಾಂಡ್ ಕಾಣಿಸುತ್ತಲ್ಲ, ಅಲ್ಲಿಗೆ ನಾವೆಲ್ಲ ಹೋದ್ರೆ ಅಲ್ಲಿ ನಮಗೆ ರೇರ್ ಅಂಡ್ ವ್ಯಾಲ್ಯೂಬಲ್ ಸ್ಪೆಸಿಮೆನ್ಸ್ ಎಲ್ಲ ಸಿಗುತ್ತೆ. ವೆನ್ ಐ ವಾಸ್ 16 ಸರ್, ನೀವು ಐಲ್ಯಾಂಡಿಗೆ ಬಂದಿದ್ರಿ. ಕರೆಕ್ಟ್. ನಿನಗೆ ಹೇಗೆ ಆಗೋತಾಯ್ತು? ನಮ್ಮಪ್ಪ ಹೇಳ್ತಿದ್ರು ಸರ್, ಆಗ ನೀವು ನಮ್ಮ ತಾತನ ಬೋಟ್ನಲ್ಲಿ ಬಂದಿದ್ರಂತೆ. ಏನಿದು ಬಾಕ್ಸ್? ನೀನು ಎಲ್ಲ ಸತ್ತೋಗಿದ್ರು ಫ್ರೆಶ್ ಆಗಿದೆಯಲ್ಲ, ಯಾವುದೋ ರೇರ್ ಸ್ಪೆಸಿಮನ್ ಇದ್ದಿರ್ಬೇಕು. ತುಂಬಿಟ್ಟಿರಬಹುದು ಇದರಲ್ಲಿ. ಹ್ಮ್
ಇಸ್ ಅ ಬಿಗ್ ಸರ್ಪ್ರೈಸ್ ನೋಡ್ತಾ ಇರಿ. ಹಲೋ ಸರ್, ಜಾನಿ ಹಿಯರ್. ಇಲ್ಲಿ ಯಾರೋ ಜನಗಳು ಬಂದು ನಮ್ಮ ಪ್ಲಾನ್ ಎಲ್ಲ ಕೆಡಿಸ್ತಾ ಇದ್ದಾರೆ. ಇವತ್ತು ಮಾಲ್ ತರೋದು ಕಷ್ಟ ಆಗ್ಬೋದು. ಓವರ್. ಡ್ಯಾಮೇಜ್. ಅವ್ರು ಇಲ್ಲಿವರೆಗೂ ಬರೋವರೆಗೂ ನೀನು ಕಷ್ಟ ಕಾಯ್ತಿದ್ರ? ಮೂರ್ಖ ತನಕ್ಕೆ ಏನ್ ರಿವಾರ್ಡ್ ಅಂತ ಗೊತ್ತು ತಾನೆ? ಓವರ್. ಸಾರಿ ಸರ್, ಓವರ್. ಹೇಗ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ನನಗೆ ಬೇಕಾಗಿಲ್ಲ. ಮಾಲ್ ಮಾತ್ರ ಇವತ್ತೇ ಇಲ್ಲಿಗೆ ಬಂದು ಬೀಳ್ಬೇಕು. ಓವರ್. ಓಕೆ ಸರ್, ಓವರ್. ನನಗಾದ್ರೂ ಪರವಾಗಿಲ್ಲ, ಪಾಪ ಮಕ್ಕಳು ಹೆದರ್ಕೊಂಡು ಬಿಟ್ಟಿದಾವೆ. ಬೇಕಾದ್ರೆ ನಾಳೆ ಬರೋಣ. ಮೊದಲು ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ. ಗಾಬರಿ ಆಗ್ಬೇಡಿ ಸರ್, ಹೇಗೂ ಬಂದಿದ್ದೀವಿ, ಬಂದ್ ಕೆಲಸ ಮುಗಿಸ್ಕೊಂಡೆ ಹೋಗೋಣ. ಓ ಒಳ್ಳೆ ತಿನ್ನಿಂಗ್ಲ. ಅಲ್ಲಯ್ಯ, ತಿಮಿಂಗ್ಲ ನೀರನ್ ಬಿಟ್ಟು ದಡಕ್ಕೆ ಬರತ್ತೇನಯ್ಯ. ಹೌದಲ್ಲ? ಅಲ್ಲ, ತಿಮಿಂಗ್ಲದ ಹಾಗೆ ಕದಿಮರು ನಿಮೇಲ್ ಬಿದ್ರಪ್ಪ ಅಂತ ನಾನು ಹೇಳ್ತಾ ಇದ್ರೆ. ಸರ್, ಈಗ್ಲೇ ಕತ್ಲಾಗ್ತಿದೆ, ಮೊದ್ಲು ಇಲ್ಲಿಂದ ಹೋಗೋಣ, ನಡೀರಿ. ಓ ಕತ್ಲಾದ್ರೆ ಏನಾಯ್ತು? ನೀವ್ ಸುಮಾರಮ್ಮ, ಮತ್ತೆ ಬಾಯ್ ಹಾಕ್ಬೇಡ. ಏನು ಆಗಲ್ಲ ಸರ್, ಬಂದ್ರೆ ಒಂದೆರಡು ದೆವ್ವನು ಭೂತನ ಬರ್ಬೋದ. ನಿತ್ಕೊಳ್ಳಿ ನಿತ್ಕೊಳ್ಳಿ. ಇದಕ್ಕೆ ಮೇಡಮ್ ಸುಮ್ನೆ ಹೇಳಿದೆ ಅಷ್ಟೇ. ರಾಮು, ಇದನ್ನೆಲ್ಲ ನೋಡಿದ್ರೆ ನನಗೊಂದು ಘಟನೆ ಜ್ಞಾಪಕಕ್ಕೆ ಬರುತ್ತೆ ಕಣಯ್ಯ. ವನ್ ಐ ವಾಸ್ 16.
ಈ ಮೀನು ಸಮುದ್ರದಲ್ಲಿ ಮುತ್ತುರತ್ನಗಳು ನುಂಗ್ಬಿಟ್ಟಿದೆ. ಇಲ್ಲ, ಇದು ಬಹಳ ಅಪರೂಪವಾದಂಥ ಮೀನು. ಇದ್ರ ಬಗ್ಗೆ ಒಂದು ಥೀಸಿಸ್ ಬರೆದ್ರೆ ನಮ್ಮ ಘನ ಸರ್ಕಾರ ನನಗೊಂದು ಗೋಲ್ಡ್ ಮೆಡಲ್ ಕೊಡುತ್ತೆ. ತಡೀರಿ ತಡೀರಿ. ಅವು ವಜ್ರಗಳು ಮುತ್ತುರತ್ನಗಳಲ್ಲ. ಹೌದಲ್ಲ, ಲೈಟ್ ಆಫ್ ಮಾಡಿದ್ದು ಯಾರು? ನೆಕ್ಕೋಯಿಂದ ಎಲ್ಲ ಹಾಕೋಗಿದ್ಯೋ? ಕುಟುಂಬ ಇದ್ದೇನೇ ಇರಬೇಕು. ಪ್ರೊಫೆಸರ್, ನೀವಿಲ್ಲಿ ಹುಡುಗರೊಂದಿಗೆ ಐಸ್ ಪೀಸ್ ಆಡ್ಲಿಕ್ಕೆ ಬಂದಿದ್ದ? ನೀನೇ ಲೈಟ್ ಆಫ್ ಮಾಡಿದ್ದು? ನಮಗೆ ಹೃದಯ ಬಾಯಿಗೆ ಬಂದ್ಬಿಟ್ಟಿತ್ತಲ್ಲ, ನಾವೆಲ್ಲರೂ ಇಷ್ಟೊತ್ತು ಗಾಳಿನ ಗುದ್ದಿದ್ದು ಗುದ್ದಿದ್ದೇನೆ. ಇಲ್ಲಿ ಕರೆಂಟ್ ಬರ್ಪಂಡು ಪೋಪಂಡು ಇತ್ತನವೇ ಇದ್ದಿದ್ದೆ ಮಾರ. ನೀನೇ ಇಲ್ಲ ಸರ್. ನನಗಂತೂ ಈ ಲಗೇಜ್ ಹೊತ್ತು ಹೊತ್ತು ಸಾಕಾಗೋಯ್ತಪ್ಪ. ಫಿಶ್ ನ ಡಿಸೆಕ್ಟ್ ಮಾಡಿದೆ, ಅದ್ರ ಹೊಟ್ಟೆನ ಓಪನ್ ಮಾಡಿ ಕೂಡ್ಲೆ ಫಳ ಫಳ ಹುಳಿಯೋ ವಜ್ರಗಳಿದ್ವು. ಆಮೇಲೆ ಇನ್ನೋ ಗಲಾಟೆ ಆಯ್ತು, ಲೈಟ್ ಆರೋಯ್ತು. ಮತ್ತೆ ಲೈಟ್ ಬಂದಾಗ ನೋಡಿದ್ರೆ ಆ ಮೀನು ಅಲ್ಲಿರ್ಲೇ ಇರ್ಲಿಲ್ಲ. ಯಾವನ ಹೊಡ್ಕೊಂಡು ಹೋಗ್ಬಿಟ್ಟಿದಾನೆ? ಮೀನಿನ ಹೊಟ್ಟೆಲ್ಲಿ ವಜ್ರಗಳಿದ್ವ. ಹ್ಮ್, ಏನ್ ಮಾತಾಡ್ತೀರಿ ಸರ್? ಸುಳ್ಳು ಹೇಳೋದಕ್ಕೂ ಒಂದ್ ಮಿತಿ ಇರಬೇಕು. ಕಣ್ಣಾರೆ ನಾನು ನೋಡಿದೀನಪ್ಪ. ಬಹುಶಃ ಕನ್ನಡಕ ತೆಗ್ದಿಟ್ಟಿರ್ಬೋದು ಸರ್, ಅದಕ್ಕೆ ನಿಮ್ಗೆ ಹಾಗೆ ಕಾಣಿಸಿದೆ. ಕನ್ನಡಕಾನು ಇತ್ತು, ಇವರುಗಳೆಲ್ಲರೂ ಇದ್ರು. ಬೇಕಾದ್ರೆ ನಿನ್ನಪ್ಪ ಕೊನೆಗೂ ನನ್ ತಲೆ ಮೇಲೆ ಕೈಟ್ಬಿಟ್ರಲ್ಲ ಸರ್. ನೀವೇನೇ ಸರ್ಕಸ್ ಮಾಡಿದ್ರು ನನಗಂತೂ ನಂಬಿಕೆ ಇಲ್ಲ ಸರ್. ಹ್ಮ್, ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಇವತ್ತು ಅದೇ ಜಾಗಕ್ಕೆ ಬೋಟ್ ತಗೊಂಡು ಹೋಗೋಣ. ಅಲ್ಲಿನ ಅಪರೂಪವಾದಂತಹ ಮೀನುಗಳನ್ನ ಕಂಡುಹಿಡಿದ ಮೊದಲನೇ ವ್ಯಕ್ತಿ ಅಂತ ನನಗೂ ಹೆಸರು ಬರುತ್ತೆ, ನಿನ್ನ ಅನುಮಾನನೂ ಪರಿಹಾರ ಆಗುತ್ತೆ. ಸರಿನಾ? ಸರಿ, ನಡೀರಿ ಅಲ್ಲಿಗೆ ಹೋಗೋಣ. ನಿನ್ ಸೂಟ್ ಕೇಸು ಕೆಳಗಡೆ ಇಡ. ಅಮ್ಮ, ಈ ಹುಡುಗರು ಮಲ್ಕೊಳ್ಳೋದಕ್ಕೆ ಕೃಷ್ಣಪ್ಪ ಕೊಟ್ಟಿಯನ್ನ ಅವ್ರ ಮನೇಲಿ ಹೇಳ್ಬಿಡಮ್ಮ. ನಡೀರಿ ಹೋಗೋಣ. ನಡಿ. ರಾಮು, ಏನಮ್ಮ? ರಾಮು, ಆ ದ್ವೀಪಕ್ಕೆ ಹೋಗ್ಬೇಡ. ನಿನ್ ಆಗಿದ್ದೆ ಸಾಕು, ದೇವರು ದೊಡ್ಡವನು, ಹೇಗೋ ಕಾಪಾಡ್ದ. ಹೌದಯ್ಯ, ನೀನ್ ನಿನ್ನೆ ಹೇಳಿದ ವಿಷಯ ಕೇಳ್ಬಿಟ್ಟು ನಾವ್ ಎಷ್ಟು ಕಂಗಾಲಾಗಿದ್ದೀವಿ ಗೊತ್ತಾ? ಬೇಡ ಮರಿ, ನೀನ್ ಅಲ್ಲಿ ಹೋಗೋದು ಬೇಡ. ನೀವೇನೋ ಹೆದರ್ಕೋಬೇಡಿ, ಅಮ್ಮನ ಕೈ ತುತ್ತಿನ ಬೆಳೆಸಿರೋ ದೇಹಕ್ಕೆ ಏನೂ ಆಗಲ್ಲ. ನಿಮ್ಮ ಆಶೀರ್ವಾದ ಆ ಗಂಗಮ್ಮನ ಅನುಗ್ರಹ ಇರೋವರೆಗೂ ಏನೂ ಆಗಲ್ಲ. ಅಮ್ಮ, ನೀನೇನು ಹೆದರ್ಕೋಬೇಡಿ, ನಾನಿನ್ ಬರ್ತೀನಿ. ರಾಮು, ನನ್ ಮಾತು ಕೇಳಪ್ಪ. ರಾಮು, ಬೇಡಪ್ಪ. ನಿನಗೆ ಗೊತ್ತಿಲ್ಲ ರಾಮು, ಒಂದೊಂದ್ಸಲ ನಮ್ ಧೈರ್ಯ ಸಾಹಸಗಳೇ ನಮಗ್ ಶಾಪವಾಗುತ್ತೆ. ನನ್ನ ಅನುಭವದ ಮಾತು ಹೇಳ್ತಿದ್ದೀನಿ, ನೀನ್ ಹೋಗ್ಬೇಡ ರಾಮು, ಬೇಡ. ನೀವು ಅಷ್ಟೇ, ಅವನ್ನ ಬಲವಂತ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ, ನೀವು ಹೋಗ್ಬೇಡಿ. ಸರಿ, ನಿಮ್ಮಮ್ಮ ಹೋಗೋದೇ ಬೇಡ ಅಂದ್ಮೇಲೆ ಹೋಗೋದೇ ಬೇಡ, ಅಂಡರ್ಸ್ಟ್ಯಾಂಡ್? ಏನಮ್ಮ, ಏನಾದ್ರೂ ಒಂದು ಹೇಳಿ ನನ್ನ ಕೈ ಕಟ್ಬಿಡ್ತೀಯ? ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಿಮಗೆಲ್ಲ ಹಾಲಿಡೇ. ನೋಡಿದ್ರ ಜ್ಞಾಪಕ ಬಂತು? ಹೀಗೆ ಒಂದ್ ದಿವಸ ವನ್ ಐ ವಾಸ್ 16, ಯಾರು ಇಲ್ಲ, ಓಕೆ. ವನ್ ಐ ವಾಸ್ 16 ಐ ಹ್ಯಾಡ್ ಎ ವೆರಿ ನೈಸ್ ಅಂಡ್ ವಂಡರ್ಫುಲ್ ಡ್ರೀಮ್, ಬಹಳ ಸುಂದರವಾದಂತಹ ಕನಸು. ರಾಮು ಒಳ್ಳೆ ಪುಕ್ಲ ಕಣೆ, ನಿನ್ನೆ ಯಾಗೋ ದೇವ್ರ ದೈದಿಂದ ತಪ್ಪಿಸ್ಕೊಂಡ್ವಿ. ಇವತ್ತೇನಾದ್ರೂ ಅಲ್ಲೇ ಇದ್ದಿದ್ರೆ ನಮ್ ಕತೆ ಅಷ್ಟೇ ಫಿನಿಶ್. ಸಾಕ್ ನಿಲ್ಸೆ, ನಿನ್ನೆ ನೋಡಿದ್ರಾ
ರಾಮು ಒಬ್ನೇ ಅಷ್ಟು ರೌಡಿಗಳ ಹೊಡೆದು ಅಣ್ಣಗೆ ನೀರ್ಗಾಯಿ ಮಾಡಿದ್ದು. ರಾಮು ತುಂಬಾ ಧೈರ್ಯಶಾಲಿ. ಅವರಮ್ಮ ಬೇಡ ಅಂತ ತಡೆದಾಗ ರಾಮುಗೆ ಎಷ್ಟು ನಿರಾಶೆ ಆಯ್ತು ಗೊತ್ತಾ? ಅದೆಲ್ಲ ಬರೀ ನಾಟಕ ಸುಮ್ನೆರೆ. ಅವನಿಗೊಂದು ನೆಪ ಬೇಕಾಗಿತ್ತು. ನಿನ್ ತಲೆ ಅವ್ರಿಗೆ ಎಷ್ಟೇ ಇಂಟ್ರೆಸ್ಟ್ ಇದ್ರು ಅವ್ರ ಅಮ್ಮನ್ ಮಾತು ಮಾತ್ರ ಮೀರೋದಿಲ್ಲ. ಇಂಥ ಸಂಭಾವ್ಯತೆ ಸಿಗೋದು ಬಹಳ ಅಪರೂಪ. ಏನೇ ಗಿರ್ಜಾ, ನಿಂಗೇನಾದ್ರೂ ಮಾತಾ ಮಂತ್ರ ಮಾಡಿದೇನೇನೆ? ಅವನು ಒಕಾಲತ್ತೆ ವಹಿಸ್ಕೊಂಡ್ ಬರ್ತಿದ್ಯಾ? ಗಿರ್ಜಾ ಒಂದ್ ಕೆಲಸ ಮಾಡು, ಅವನ ಹುಪ್ಸಿ ಕರ್ಕೊಂಡ್ ಬಾ ಮೈಸೂರು ಝೂ ಪ್ರೆಸೆಂಟ್. ಎಂತ ಮನಸ್ಸು, ಎಂತ ಫಿಸಿಕ್. ನಾನಾಗ್ಲೇ ಹೇಳಿಲ್ವೇನೆ, ನಮ್ ಗಿರ್ಜಾ ಕ್ಲೀನ್ ಬೋಲ್ಡ್ ಬೈ ರಾಮು. ಒಳ್ಳೆ ಸ್ಪೆಸಿಮನ್ನೇ ಹಿಡಿದ್ಲು ನಮ್ ಗಿರಿಜಾ. ಗಿಳಿಯು ಪಂಜರದೊಳಗಿಲ್ಲ. ಓ ರಾಮ ಓ ರಾಮ. ಯೂ ಮಾತಿನಿದೆ ನಿಂತ್ಕೊಂಡ್ರೆ ಅಪ್ಪ. Ha!
ರಾಮು, ನಿಮ್ ತಾಯಿಗೆ ನಮಸ್ಕಾರ ತಿಳಿಸ್ಬಿಡಿ. ರಾಮು, ನಿನ್ನ ಉಪಕಾರ ಮರೆಯೋದಕ್ಕೆ ಆಗಲ್ಲ ಕಣೆಯ. ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ. ಗಿರಿಜಾ, ಗೆಟ್ ಇನ್. ಆಲ್ ಆಫ್ ಯು ಗೆಟ್ ಇನ್. ಕ್ವಿಕ್ ಕ್ವಿಕ್. ಬಡವನ ಮನೆಯಲ್ಲಿ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಸರ್. ಅಂತದೆಲ್ಲ ಏನೂ ಇಲ್ಲಯ್ಯ. ಐ ಸೆಡ್ ಡೋಂಟ್ ವರಿ ರಾಮು. ಮನಸ್ಸು ಮುಖ್ಯ, ಸಾಹುಕಾರರು ಬಡವರು ಅನ್ನೋದೆಲ್ಲ ಮುಖ್ಯ. ರಾಮು, ನಮ್ಮನೆಗೆ ಯಾವಾಗ ಬರ್ತೀರಾ? ಯಾವಾಗ್ಲೂ ಯಾಕೆ, ಈಗಲೇ ಬರ್ತೀನಿ, ನಡೀರಿ. ಗಿರಿಜಾ, ಎಷ್ಟೊತ್ತಮ್ಮ ನಿನಗೋಸ್ಕರ ಕಾಯೋದು? ಅಂಡರ್ಸ್ಟ್ಯಾಂಡ್? ಬಂದೆ ಸರ್. ಗಿರಿಜಾ, ಬಂದ್ಬಿಟ್ಟೆ ಸರ್. ರಾಮು, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಾನು ಊರಿಗೆ ಹೋದ ಕೂಡಲೇ ಕಾಗದ ಬರೀತೀನಿ, ನೀವು ಖಂಡಿತ ಬರಬೇಕು. ಮತ್ತೆ ನಮ್ಮ ದೊಡ್ಡಮ್ಮ. ಇಟ್ ಇಸ್ ಗೆಟಿಂಗ್ ಲೇಟ್. ಬಂದ್ಬಿಟ್ಟೆ ಸರ್. ಮತ್ತೆ ನಿಮ್ಮ ಮನೆ ಟೇಬಲ್ ಮೇಲೆ. ಅವಳೇನೋ ಕಳ್ಕೊಂಡಿರ್ಬೇಕಣೆ. ಅವಳು ಕಳ್ಕೊಂಡಿರೋದು ರಾಮು ಹತ್ರ. ಸೇಫ್ ಆಗಿದ್ದೆ ಬಿಡು, ಪರವಾಗಿಲ್ಲ. ರಾಮು, ರಾಮು, ಏನಮ್ಮ? ಬಾಯಿಲ್ಲಿ ಏನಮ್ಮ? ಪುಸ್ತಕ ಮರ್ತೋಗಿದ್ದರು ಗಿರ್ಜನ್ರು. ಕೊಟ್ಬಿಟ್ಟು ಬರ್ತೀನಿ. ಏ, ಮೆತ್ಕೋಗು. ಗಿರ್ಜಾ, ನಿಮ್ ಪುಸ್ತಕ ಮರ್ತೋಗಿದ್ರಲ್ಲ, ವಾಪಸ್ ಕೊಡೋಣ ಅಂತ ಬಂದೆ. ಮರ್ತ್ರ ಏನಾಯ್ತು? ನೀವೇ ಇಟ್ಕೋಬೇಕಾಗಿತ್ತು. ಇದಕ್ಕೋಸ್ಕರ ಇಷ್ಟು ದೂರ ಇಷ್ಟೆಲ್ಲ ಕಷ್ಟ ಪಡ್ಕೊಂಡ್ ಬಂದ್ರ? ಅಥವಾ ಇನ್ನೇನಾದ್ರೂ ಹೇಳಕ್ ಬಂದ್ರ? ಇಲ್ಲ, ಏನಿಲ್ಲ, ಮರ್ತೋಗಿದ್ರಲ್ಲ, ಕೊಡೋಣ ಅಂತ ಬಂದೆ. ಗಿರಿಜಾ, ಏನಮ್ಮ ಸ್ವಲ್ಪ ಬುದ್ಧಿ ಇಲ್ಲ ನಿಮ್ಗೆ? ಬಸ್ಗೆ ಅಡ್ಡವಾಗಿ ನಿಂತ್ಕೊಂಡು ಏನಮ್ಮ ಚರ್ಚೆ? ಪರವಾಗಿಲ್ಲ, ನೀವ್ ಇಟ್ಕೊಳ್ಳಿ. ಇಂಥ ಬುಕ್ಸ್ ಓದಿ ನನಗೆ ಅಭ್ಯಾಸವಿಲ್ಲ. ತಗೊಳ್ಳಿ ಗಿರಿಜಾ. ಮೇಡಮ್, ಲೇಟ್ ಆಯ್ತು. ಗಿರಿಜಾ, ಕೊಟ್ಟಿದ್ದ ನಿಸ್ಕೊಂಡು ಸುಮ್ಮನೆ ಒಳಗ್ ಬಾಮ. ರಾಮು, ನಿಮ್ಗೆ ಯಾಕೆ ಅರ್ಥವಾಗಲ್ಲ, ನಾನ್ ಬೇಕು ಅಂದ್ಲೇ ಬಿಟ್ಟು ಬಂದಿದ್ದು. ಓ ಗಿರಿಜಾ, ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ರಾಮು, ನೀನ್ ಹೋಗಯ್ಯ, ನೀನ್ ಒಳಗ್ ಬಾಮ. ನೀನು ಪ್ರೀತಿಯ ನಿನಗಾಗಿ, ಸದಾ ನಿನಗಾಗಿ ಗಂಗಮ್ಮ. ಹಾಂ.
ಜಯ ರಾಮು, ನಾನು ಆಗ್ಲಿಂದಲೂ ನೋಡ್ತಾ ಇದ್ದೀನಿ, ಒಳ್ಳೆ ಹುಚ್ಚು ಕುದುರೆ ಓಡ್ದಾಗ ಓಡ್ತಿದ್ಯಲ್ಲ ಅದು. ಇಲ್ಲ, ಏನಿಲ್ಲ. ಏನು ಇಲ್ವಾ? ಮತ್ತ್ಯಾಕೆ ಹುಡುಗಿ ತರ ನಾಚಿಕೊಳ್ತಾ ಇದೀಯಾ? ಇಲ್ಲ, ನಿಜವಾಗ್ಲೂ ಏನಿಲ್ಲ. ನಿಜವಾಗ್ಲೂ ಏನಿಲ್ವಾ? ನಂಗೆಲ್ಲ ವಿಷಯ ಗೊತ್ತಿದೆ. ಗಿರಿಜಾ ನನಗೆಲ್ಲ ಹೇಳಿದ್ದಾಳೆ. ಅವ್ಳು ಊರಿಗೆ ಹೋದ ಕೂಡ್ಲೇ ಅವ್ರ ದೊಡ್ಡಮ್ಮನ ಹತ್ರ ಮಾತಾಡಿ ನೀನು ಹೋಗೋದಕ್ಕೆ ಪತ್ರ ಬರೀತಾಳಂತೆ. ಹೋಗಿಟ್ ಬಾ. ರಾಮು, ಏ ರಾಮು, ಊಟ ಮಾಡ್ವಾ? ಬೇಡಮ್ಮ, ನನಗೆ ಹಸಿವಿಲ್ಲ. ಯಾಕೆ? ಮೈಗೆ ಹುಷಾರಿಲ್ವಾ? ನನಗೇನಾಗಿದೆ, ಚೆನ್ನಾಗಿದ್ದೀನಿ. ನೀನ್ ಮಾಡಮ್ಮ, ನಾನು ಆಮೇಲೆ ಮಾಡ್ತೀನಿ. ನೀನ್ ಬಿಟ್ಟು ನಾನು ಯಾವತ್ತಾದ್ರೂ ಊಟ ಮಾಡಿದಿನ? ನಿನಗೇನಾಗಿದೆ ಇವತ್ತು? ಏನಿಲ್ಲಮ್ಮ. ಸುಳ್ಳು ಹೇಳ್ತಿದೀಯ, ಏನೂ ಬಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದೀಯ. ನಿಂಗೆ ಗೊತ್ತಿಲ್ಲ ರಾಮು, ರಹಸ್ಯನ ಮನಸ್ಸನ್ನ ಅದುಮಿಟ್ಕೊಂಡ್ರೆ ಎಂಥ ನರಕ ಯಾತ್ರೆ ಅನುಭವಿಸ್ಬೇಕಾಗುತ್ತೆ. ಏನು ಅಮ್ಮ, ನಿನಗೊಂದು ವಿಷಯ ಹೇಳಬೇಕಿತ್ತು. ಮೊನ್ನೆ ಬಂದಿದ್ರಲ್ಲ, ಅದೇ ಆ ಮೇಷ್ಟ್ರು ಹುಡುಗಿರು, ಅದರಲ್ಲೊಬ್ಳು ಗಿರ್ಜಾ ಅಂತಿದ್ದಾಳಲ್ಲಮ್ಮ, ಅವಳು ನನ್ನನ್ನು ಮನೆ ಕರೆದ್ಲು, ನನ್ನನ್ನು ಅವ್ರು ದೊಡ್ಡಮ್ಮ ನೋಡ್ಬೇಕಂತೆ. ರಾಮು, ನನಗಿರು ಐಶ್ವರ್ಯ ಆಸ್ತಿ ಎಲ್ಲ, ನೀನೊಬ್ಬನೇ ಹುಡುಗಿಯನ್ನು ಲಕ್ಷ್ಮಿಯಾಗಿದ್ದಾಳೆ. ಆದ್ರೆ ನಮ್ಮಂತ ಬಡವ್ರ ಮನೆಗೆ ಸೊಸೆಯಾಗಿ ಕಳಿಸೋಕೆ ಅವ್ರು ದೊಡ್ಡಮ್ಮ ಒಪ್ಕೋಬೇಕಲ್ಲ. ಪಟ್ಟಣದಲ್ಲಿ ಬಂಗ್ಲೆ ಕಾರು ಅಂತ ಮುಖ ಕಂಡಿರೋ ಹುಡುಗಿ ಇಲ್ಲಿಗೆ ಬಂದು ನಮ್ಮ ಜೊತೆ ಹೊಂದ್ಕೊಳ್ಳೋಕ್ಕಾಗತ್ತೆಯೇ? ಯೋಚಿಸ್ ನೋಡಪ್ಪ. ರಾಮು, ಗಿರಿಜಾ ಟೆಲಿಗ್ರಾಮ್ ಮಾಡಿದಾಳೆ. ಟೆಲಿಗ್ರಾಮ? ಏನಂತ ವಿಷಯ? ಗಾಬರಿ ಆಗ್ಬೇಡ, ನೀನು ಕೂಡ್ಲೇ ಹೋಗ್ಬೇಕಂತೆ. ನೀನ್ ಇಷ್ಟು ದಿವಸ ಆದ್ರೂ ಹೋಗದೆ ಹೋದ್ರೆ ಅವಳು ತಾನೇ ಏನ್ ಮಾಡ್ತಾಳೆ? ಅವ್ರ ದೊಡ್ಡಮ್ಮ ಇನ್ನು ಎಷ್ಟು ದಿವಸ ಕಾಯ್ತಾಳೆ? ಅದಕ್ಕೆ ಈ ಟೆಲಿಗ್ರಾಮು. ಆದ್ರೆ ಅಮ್ಮ ಊರಲ್ಲಿಲ್ಲ, ಹೇಳ್ದೆ ಹೇಗೆ ಹೋಗೋದು? ಅಮ್ಮ ಊರಲ್ಲಿಲ್ವಾ? ಯಾವಾಗ ಬರ್ತಾಳೆ? ಚೆನ್ನಾಗಿದೆ, ಹೇಳಿದ್ರಲ್ವಾ ಅರ್ಥವಾಗೋದು. ನಾನು ಕೇಳ್ತೀನಿ ಅಂದ್ರೆ ನೀವೇ ಬೇಡ ಅಂತೀರಿ. ಪರವಾಗಿಲ್ಲ, ಹೋಗಿಟ್ ಬಾ, ನಿಮ್ ತಾಯಿ ಬಂದ್ಮೇಲೆ ನಾನು ಹೇಳ್ತೀನಿ. ಇಲ್ಲ, ಅಮ್ಮನ ಕೇಳ್ದೆ ನಾನು ಯಾವತ್ತು ಏನು ಮಾಡ್ದವನಲ್ಲ. ಅದು ಅಲ್ಲದೆ ಇಂಥ ವಿಷಯಕ್ಕೆ ಅಮ್ಮನ ಕೇಳ್ದೆ ಹೇಗೆ ಹೋಗೋದು? ಅಮ್ಮ ಬಂದ್ಮೇಲೆ ಹೋಗ್ತೀನಿ. ಈಗೇನು ಅವಸರ? ಈಗೇನು ಅವಸರ ಅಂದ್ರು ಗಿರಿಜಿನ ನೋಡ ಕಾತ್ರ ನಿನ್ನ ಕಣ್ಣಲ್ಲಿ ಕಾಣ್ತಾ ಇದೆ. ತಗೋ, ಹೋಗಿಟ್ ಬಾ, ಆದಷ್ಟು ಬೇಗ ವಾಳ್ಗ ಉದಿಸ್ಬಿಡೋಣ. ನಿಮ್ ತಾಯಿ ಒಪ್ಸೋ ಭಾರ ನನಗಿರ್ಲಿ. ಬರ್ತೀನಿ ಸೌಕರ. ಹಲೋ. ಹೌದು ಗಿರ್ಜಾ. ಯಾರು? ರಾಮುನಾ? ಹಲೋ ರಾಮು, ಯಾವಾಗ ಬಂದ್ರಿ? ಎಷ್ಟೊತ್ತಾಯ್ತು ಬಂದು? ನನ್ ಟೆಲಿಗ್ರಾಮ್ ಸಿಕ್ತಾ? ಎಲ್ಲಿದ್ರಿ ನೀವೀಗ? ಒಳ್ಳೆ ಮಿಷಿನ್ ಗನ್ನಿಂದ ಬುಲೆಟ್ಸ್ಗಳು ನುಗ್ದಾಗೆ ನಿಮ್ ಬಾಯಿಂದ ಒಂದೇ ಸಮನೆ ಪ್ರಶ್ನೆಗಳು ಬರ್ತಿದ್ರೆ ನನ್ ಕಿವಿಗತಿ ಏನಾಗ್ಬೇಕು ಹೇಳಿ? ನಿಮ್ ಟೆಲಿಗ್ರಾಮ್ ನೋಡಿ ಅಮ್ಮನ್ಗೆ ಹೇಳಿದೆ, ನಿಮ್ಗೆ ಏನಾಯ್ತು ಅಂತ ಓಡ್ ಬಂದೆ. ಏನ್ ವಿಷಯ? ವಿಷಯ ಆಮೇಲೆ ಹೇಳ್ತೀನಿ. ಎಲ್ಲಿದ್ರಿ ನೀವೀಗ? ಲೇಡಿ ಹಿಲ್ ಪೆಟ್ರೋಲ್ ಬ್ಯಾಂಕ್ ಹತ್ರ ಇದ್ದೀನಿ. ಸರಿ, ನೀವು ಅಲ್ಲೇ ಇರಿ, ನಾನು ಈಗಲೇ ಬರ್ತೀನಿ. ಥ್ಯಾಂಕ್ ಯು ಸರ್. ಆಟೋ ಆಟೋ ಫಾಲೋ ಮಾಡಿ.
ನಾನು ಅರ್ಜೆಂಟ್ ಆಗಿ ಒಳಗೆ ಹೋಗ್ಬೇಕು, ನನ್ನ ದಯವಿಟ್ಟು ಬಿಡಿ. ಯಾವ ಊರೋ ನಿಂದು? ಈ ಸಣ್ಣ ವಯಸ್ಸಿನಲ್ಲಿ ನಿನ್ಗೆ ಯಾಕೆ ಬಂತು ಈ ಬುದ್ಧಿ? ಸುಮ್ನೆ ನಮ್ ತಲೆ ತಿನ್ಬೇಡ, ಹೋಗೋಗ್. ಸರ್, ನಿಮ್ಮನ್ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ನಾನು ಯಾರನ್ನ ನೋಡ್ಬೇಕು, ದಯವಿಟ್ಟು ಬಿಡಿ ಸರ್. ಒಳಗಡೆ ಬರ್ಲೇಬೇಕು ಅಂತಿದ್ರೆ ಹೊರಗಡೆ ಯಾರ್ದನ ತಲೆ ಹೊಡೆದು ಬಾ, ಹೋಗೋಗ್. ಕಳಸ ಯಾಯನ್ನ ಆಗ್ತಿದ್ದೆ ಅಷ್ಟೇ ತಾನೆ ರಾಮು. ಅಮ್ಮ, ನನ್ನನ್ನು ಈ ಬೆಂಕಿ ಉರಿಯಿಂದ ನೀನು ದೂರ ತಳ್ಬೋದು, ಆದ್ರೆ ನನ್ನ ಮೈಯೊಳಗೆ ಉರಿತಿರೋ ಬೆಂಕಿನ ಆತೋರ್ ಯಾರು? ರಾಮು, ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿನಗೇನಂತ ಕಷ್ಟ ಬಂದಿರೋದು ಹೇಳು. ನಿನಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧವಾಗಿದ್ದೀನಿ. ನೀವೇನು ಮಾಡ್ಬೇಕಾಗಿಲ್ಲ ಅಮ್ಮ, ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ರೆ ಸಾಕು, ನನಗೆ ನಿಜ ತಿಳ್ಕೋಬೇಕಾಗಿದೆ. ನಿನ್ನೆ ಎಲ್ಲಿಗೆ ಹೋಗಿದ್ದೆ? ಅಷ್ಟೇನಾ, ದೇವಸ್ಥಾನ ಬಾ, ಪ್ರಸಾದ ಕೊಡ್ತೀನಿ. ಯಾವ್ದೇವ್ರು? ಹೌದು, ಆ ದೇವರು ಅಂದ್ರೆ ನಿಮಗೆ ಪ್ರಾಣ. ನಿಮ್ ದೇವ್ರ ದರ್ಶನ ಎಲ್ರಿಗೂ ಸಿಗೋಲ್ಲ. ನಿಮ್ ದೇವ್ರ ಗುಡಿಗೆ ಎಲ್ಲಾ ಕಡೆ ಕಾವಲ್ಗಾರಿರ್ತಾರೆ ಅಲ್ಲ? ನಿಮ್ ದೇವರು ಕಂಬಿಗಳಿಂದ ಗಡ್ಡ ಬರೆಸ್ಕೊಂಡು ನಿಂತಿರ್ತಾರೆ ಅಲ್ವಾ? ಯಾಕೆ ಕೂಗ್ತೀವಿ? ಜೋರ ಕೂಗಿದ ಮಾತ್ರಕ್ಕೆ ಸತ್ಯ ಮುಚ್ಚಿಡೋಕ್ಕಾಗಲ್ಲ. ಹೇಳಮ್ಮ, ಯಾರ ಗಡ್ಡದ ಮನುಷ್ಯ? ಅವನಿಗೂ ನಿಮಗೂ ಏನ್ ಸಂಬಂಧ? ನನಗಿನ್ನೂ ಆ ದೃಶ್ಯ ಕಣ್ಣಲ್ಲಿ ನಿಂತೋಗ್ಬಿಟ್ಟಿದೆ. ನನಗೆ ಬೇರೆ ಏನು ಕಾಣ್ತಾನೆ ಹೇಳಮ್ಮ? ಯಾರವನು? ಅಷ್ಟು ಸಲಗೆಯಿಂದ ನಿಮ್ ಕಣ್ಣೀರು ಹೊಸದ್ ನಾನು ಯಾರವನು? ಅಮ್ಮ, ನೀನ್ ನನಗೆ ಹೇಳದೆ ಹೋಗ್ಬೋದು, ಆದ್ರೆ ಸತ್ತು ಸ್ವರ್ಗದಲ್ಲಿರೋ ಅಪ್ಪ ಇದನ್ನೆಲ್ಲ ನೋಡ್ತಿದ್ದಾನಮ್ಮ. ಎಷ್ಟು ದಿವಸದಿಂದ ನಡೀತಿದೆ ಅಮ್ಮ ನಿಮ್ ಈ ಅನಿಷ್ಟ ಸಂಬಂಧ? ಮುಚ್ಚ ಬಾಯಿ.
ಗಂಗೆ ಎಷ್ಟು ಪವಿತ್ರವಾಗಿರೋ ನಿನ್ನ ತಾಯಿಗೆ ಎಂತ ಮಾತಾಡ್ತೀಯೋ? ಇದು ಮುಚ್ಚಿಟ್ಟು ಪ್ರಯೋಜನವಿಲ್ಲ ರಾಮು. ಅವ್ರು ನಿನ್ ತಂದೆ ಕಡು, ನಿನ್ ತಂದೆ, ನಿನ್ ತಂದೆ, ನಿನ್ ತಂದೆ. ರಾಮು ಅಪ್ಪ, ರಾಮು ಅಪ್ಪ, ರಾಮು ನಿನ್ ಚೋಟ್ ಉದ್ದ ಇದ್ದಾಗ ನಾನು ನಿನ್ ನೋಡಿದ್ದು, ಎಷ್ಟು ಸೊಂಪಾಗಿ ಬೆಳೆದ್ಬಿಟ್ಟಿದ್ಯೋ ಲಕ್ಷ್ಮಿ. ನಮ್ ರಾಮನ್ ತುಂಬಾ ಚೆನ್ನಾಗಿ ಬೆಳೆಸಿದ್ಯಾ ಅಪ್ಪ. ನೀವ್ ಯಾಕೆ ಈಗ ಮಾಡಿದ್ರಿ ಅಪ್ಪ ಅಂತ ಬಾಯಿ ತುಂಬಾ ಕರೆಯೋ ಅದೃಷ್ಟ ನನ್ ಪಾಲಿಗಿದ್ದಾಗ ಯಾಕೆ ಮಾಡಿದ್ರಿ? ನಾನೇನಂತ ಪಾಪ ಮಾಡಿದ್ದೆ? ಈಗಲಾದ್ರೆ ಹೇಳಪ್ಪ, ನೀವ್ ಯಾಕೆ ಈಗ ಮಾಡಿದ್ರಿ? ನೀವ್ ಯಾಕೆ ಜೈಲಿಗೆ ಬಂದ್ರಿ? ಹೇಳ್ತೀನಿ ರಾಮು, ಹೇಳ್ತೀನಿ. ಇನ್ನು ನಿನ್ನಿಂದ ವಿಷಯ ಮುಚ್ಚಿಡಲ್ಲ. ಹಣೆ ತುಂಬಾ ಕುಂಕುಮ ಇಟ್ಟು, ಪವಿತ್ರವಾದ ಮಂಗಳ ಸೂತ್ರ ತೊಟ್ಟು, ಮುತ್ತೈದೆಯಾಗಿ ಮೆರಿಬೇಕಾಗಿದ್ದ ನಿಮ್ಮಮ್ಮನ ಬಾಯಿ ಮುಚ್ಚಿದ್ದು ನಾನೇ. ನಿಮ್ಮಮ್ಮನ ನಡತೆ ಬಗ್ಗೆ ನೀನು ಅನುಮಾನ ಪಡೋದಕ್ಕೆ ನಾನೇ ಕಾರಣ ರಾಮು. ಆಗ ನೀನಿನ್ನು ಮಗು, ಸದಾ ನಗನಗ್ತಾ ಸಂತೋಷದಿಂದಿದ್ದ ಸಂಸಾರ ನಮ್ದು. ನಿನಗೋಸ್ಕರ ನಾನೇ ಸ್ವತಃ ಕೈಯಾರೆ ಒಳ್ಳೆ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ತಯಾರು ಮಾಡಿದ್ದೀನಿ, ತಿನ್ನು ಮರಿ. ನಾನು ಅಷ್ಟೇ, ತಿನ್ನು ಮರಿ. ಸರಿ, ಈಗ ಹೇಳ್ ನನ್ ರಾಜ, ಇವೆರಡಲ್ಲಿ ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದ್ಯಾ, ಅದು ಚೆನ್ನಾಗಿದ್ಯಾ? ಇಲ್ಲ ನಡಿ, ಇದೇ ಚೆನ್ನಾಗಿರೋದು. ಐ ಆಮ್ ದಿ ವಿನ್ನರ್, ನನಗೆ ಯಾವಾಗ್ಲೂ ಜಯ. ಎಷ್ಟೇ ಆದ್ರೂ ನಿಮ್ ಮಗ ತಾನೆ ಇವನು, ನನ್ ಬಂಗಾರ. ಇವನು ಗುಣ ಅಭಿರುಚಿ ಎಲ್ಲ ನಂದೇ ಇವನಿಗೆ ಬಂದಿರೋದು. ಹೌದ್ರಿ, ತುಂಬಾ ಚೆನ್ನಾಗಿದೆ. ನಿಮ್ದು ನಳ ಮಹಾರಾಜನ ಕೈ. ಹಾಗ ಬಾ ದಾರಿಗೆ. ಲಕ್ಷ್ಮಿ, ನೀನು ಇನ್ಮೇಲೆ ಅಡುಗೆ ಮನೆ ಕಾಲಿಡೋದು ಬೇಡ. ಅಡುಗೆ ಎಲ್ಲ ನಾನೇ ತಯಾರು ಮಾಡಿ ಬಡಿಸ್ತೀನಿ. ಸಾಕು, ಸುಮ್ಮನೆ ರೀ, ಕಂಡಿದ್ದೀನಿ. ಎಷ್ಟೋ ಸಲ ತಟ್ಟೆಗೆ ಬಡ್ತಿದ್ದೀನಿ, ತಿನ್ನೋಕ್ ಟೈಮ್ ಇಲ್ಲದೆ ಓಡ್ ಹೋಗ್ತೀರಾ. ಅಂಥದ್ರಲ್ಲಿ ನೀವು ಅಡುಗೆ ಮಾಡಿ ನಮಗ್ ಬಡಿಸ್ತೀನಿ ಅಂದ್ರೆ ಅದು ಕನ್ಸಷ್ಟೇ. ಅಷ್ಟರಿ, ಮಾತಿನಲ್ಲೇ ಮರ್ತ್ಬಿಟ್ಟಿಯಲ್ಲ, ನಾ ಗೆದ್ದಿದ್ದಕ್ ಬಹುಮಾನ ಎಲ್ಲಿ ಕೊಡು ಮತ್ತೆ. ಲಕ್ಷ್ಮಿ, ನೀನ್ ನಾಚ್ಕೊಂಡಾಗ ಎಷ್ಟು ಮುದ್ದಾ ಕಾಣ್ತೀಯ. ಹೌದು, ನೀನ್ ಕೋಪ ಮಾಡ್ಕೊಂಡಾಗ ಯಾಕೆ ಕಾಣ್ತೀಯ ಅಂತ ಗೊತ್ತಾಗಿಲ್ವಲ್ಲ. ಅಲ್ಲ, ನಾವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ಒಂದ್ ಸಲ ಆದ್ರೂ ಜಗಳ ಆಡಿದೀವ? ನಾಪ್ಸ್ಕೋ ಬಿಟ್ಟು, ನಮ್ ಸಂಸಾರದಲ್ಲಿ ಜಗಳನೇ ಬೇಕಾಗಿಲ್ಲ. ಹೋಗೆ ಹುಚ್ಚಿ ಹುಚ್ಚಿ. ಅಲ್ಲ, ಜಗಳದಲ್ಲಿರೋ ಮಜಾ ನಿನ್ ಏನೇ ಗೊತ್ತು? ಸದಾ ಸಿಹಿನೇ ತಿಂತಿದ್ರು ವಾಕರಿಕೆ ಬರಲ್ವೇನೆ. ಹಾಗೇನೆ ಸಂಸಾರದಲ್ಲಿ ಗಂಡ ಹೆಂಡ್ರ ಮಧ್ಯೆ ಸ್ವಲ್ಪ ವಿರಸ, ಸ್ವಲ್ಪ ಜಗಳ ಇರಬೇಕು ಕಣೆ. ಜಗಳ ಏನು ಬೇಕಾಗಿಲ್ಲ.
ಇರಬೇಕು, ಜಗಳ ಇರಬೇಕು, ಇರಬೇಕು ಜಗಳ ಇರಬೇಕು. ಸಭೆಯಾದ ಈ ಸಂಸಾರದಲ್ಲಿ ಉಪ್ಪಿನಕಾಯಿ ತಿಂದ ಹಾಗೆ ಇರಬೇಕು, ಜಗಳ ಇರಬೇಕು. ಏನ್ ಹೇಳ್ತಿ? ನಾನು ಒಪ್ಪಲ್ಲಪ್ಪ. ಆ ಪಕ್ಕದ ಮನೆಯ ರಾಧಾಬಾಯಿಯ ನೋಡಿದೆಯ, ಈ ಮುಂದಿನ ಮನೆಯ ಕೂಗಾಟವನ್ನು ಕೇಳಿದೆಯ. ಸತಿಯು ಸಿಡಿದು ನಿಂತಾಗ, ಮತಿಯು ಕೆಟ್ಟು ಹೋದಾಗ, ತಪ್ಪು ಮಾಡಿದೆನಲ್ಲೇ ಎಂದು ತಲೆ ಮುದ್ದಿಸಬೇಕು ಪ್ರೀತಿಯಿಂದ. ಅದಕ್ಕೆ ಇರಬೇಕು, ಜಗಳ ಇರಬೇಕು, ಇರಬೇಕು ಜಗಳ ಇರಬೇಕು, ಬೇಕು ಬೇಕು. ಅವರಿಗೆ ಕಳಿಸುವನೆಂದು ಕೇಳಿದರೆ, ನೀ ನನ್ನ ಮೇಲಿನ ರೋಷದಿ ಕಂಬನು ಸುರಿಸಿದರೆ, ಸರಸದಿಂದ ಬಳಿ ಬರುವೆ, ಸಲಿಗೆಯಿಂದ ಕೈ ಹಿಡಿದೆ, ರಾತ್ರಿಯೆಲ್ಲ ಬಳಿಯಲ್ಲಿರಲು, ತೋಳಲಿ ನೀನು ಸೆರೆಯಾಗಿರಲು. ಅದೆಲ್ಲ ಬೇಡ. ಬೇಡ ಅಂದ್ರೂ ಇರಬೇಕು, ಜಗಳ ಇರಬೇಕು, ಇರಬೇಕು ಜಗಳ ಇರಬೇಕು. ಸಪ್ಪೆಯಾದ ಈ ಸಂಸಾರದಲ್ಲಿ ಉಪ್ಪಿನ ಕಾಯಿ ತಿಂದ ಹಾಗೆ ಇರಬೇಕು, ಜಗಳ ಇರಬೇಕು, ಇರಬೇಕು ಜಗಳ ಇರಬೇಕು. ಲಕ್ಷ್ಮಿ, ನಾನು ಬರ್ಲಾ? ಓ, ಇವನಾಗ್ಲೇ ಮಲಗಿ ಗೊರ್ಕೆ ಹೊಡಿತಾ ಇದ್ದಾನೆ. ನೀವು ಮಲಗಿ ಗೊರ್ಕೆ ಹೊಡೆದ್ರೆ ಯಾರು ಬೇಡ ಅಂತಾರೆ? ನನ್ನ ಕರ್ತವ್ಯ ಮುಖ್ಯ ಲಕ್ಷ್ಮಿ. ಎಲ್ರು ಇವನ ಹಾಗೆ ಮಲಗಿ ಗೊರ್ಕೆ ಹೊಡೆದ್ರೆ ಇಂಥ ಸಮಯಕ್ಕೆ ಕಾಯ್ತಿರೋ ಕೆಲವರು ತಮ್ಮ ಕೆಲಸ ಶುರು ಮಾಡ್ಕೊಂಡ್ಬಿಡ್ತಾರೆ. ಅಂಥವ್ರನ್ನು ನಾನು ಗಮನಿಸ್ಕೋಬೇಕಲ್ಲ. ಆಯ್ತು, ನಾ ಬರ್ತೀನಿ. ಏನ್ ಮರ್ತಿದ್ದೀರಾ ಹೇಳಿ? ಏನು ಮರ್ತಿಲ್ವಲ್ಲ, ಎಲ್ಲ ತಗೊಂಡಿದ್ದೀನಲ್ಲ. ಏನು ಮರ್ತಿಲ್ಲ, ಏನು ಮರ್ತಿಲ್ಲ, ಏನು ಮರ್ತಿಲ್ಲ. ಇದು ಓ, ಐ ಆಮ್ ಸಾರಿ, ಥ್ಯಾಂಕ್ ಯು. ನಾನು ಬರ್ತೀನಿ. ಅಯ್ಯಯ್ಯೋ, ಏನ್ರಿ, ಏನಾಯ್ತು? ಒಂದು ಮುಖ್ಯವಾದ ಮರ್ತು ಬಿಟ್ಟಲ್ಲೇ. ಏನ್ರಿ ಅದು? ಅದೇ, ನೀನ್ ನನ್ ಕೊಡಬೇಕಾದ್ದು. ಲಕ್ಷ್ಮಿ, ನಾನು ಬರೋ ತಡವಾಗುತ್ತೆ, ಬಾಗಿಲು ಭದ್ರವಾಗಿ ಹಾಕು. ಇವತ್ತು ಕೆಲವು ವಿಷಜಂತುಗಳ ಬೇಟೆ ಇದೆ. ಹುಷಾರಾಗಿರಿ, ಹೆದರ್ಕೋಬೇಡವೆ. ಆ ನಾಗರ ಹಾವುಗಳಿಗೆ ನಾನು ಗರುಡ ಇದ್ದ ಹಾಗೆ. ಚಂದ್ರು, ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. NH-17 ಅದೇ ಮೊನ್ನೆ ನಾವು ರೈಡ್ ಮಾಡ್ಬೇಕು ಅಂತಿದ್ವಲ್ಲ, ಅಲ್ಲೇ ಸ್ವಲ್ಪ ಮುಂದೆ ಎರಡನೇ ಟರ್ನಿಂಗ್ನಲ್ಲಿ. ನೀನಿಲ್ಲಿರೋ ಪೊಲೀಸ್ ತಗೊಂಡು ಹೋಗಿ ಮೇನ್ ರೋಡ್ ಬ್ಲಾಕ್ ಮಾಡು. ನಾನು ಪೊಲೀಸ್ ಸ್ಕ್ವಾಡ್ ತಗೊಂಡು ರೈಟ್ ಸೈಡ್ ಇರೋ ಕಾಲ್ದಾರಿಯಲ್ಲಿ ಬರ್ತೀನಿ. ಈ ಸಲ ಆ ಸ್ಮಗ್ಲರ್ಸ್ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ವಿ ಮಸ್ಟ್ ಕ್ಯಾಚ್ ದೆಮ್. ಹರಿಯ, ವಿಶ್ ಯು ಬೆಸ್ಟ್ ಆಫ್ ಲಕ್. ಇಟ್ಸ್ ಮ್ಯೂಚುಯಲ್, ಬರ್ತೀನಿ. Oh.
ನಾನು ಬರೋಷ್ಟೊತ್ತಿಗೆ ಈ ಕಳ್ಬಟ್ಟಿ, ಕಾರು, ಕ್ಯಾನ್ ಇವು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಕಾರ್ ನಂಬರ್ ನೋಟ್ ಮಾಡಿದ್ದೀನಿ. ಚಂದ್ರಶೇಖರ್, ಎಲ್ಲ ಕೆಡಿಸ್ಬಿಟ್ರಿ. ನಿಮ್ಮನ್ನ ಮೇನ್ ರೋಡಲ್ಲಿ ಇರೋದಕ್ಕೆ ನಾನು ಹೇಳಿದ್ದೆ. ನೀವು ಯಾಕೆ ಈ ರಸ್ತೆಯಲ್ಲಿ ಬಂದ್ರಿ? ಸ್ಟೇಷನ್ನಲ್ಲಿ ಪಿ ಸಿ ಒಬ್ಬನೇ ಇದ್ದಿದ್ದ ಹೇಗೂ ನೀವು ಸ್ಕ್ವಾಡ್ ತತ್ತಿರಲ್ಲ ಅಂದ್ಬಿಟ್ಟು ನಾನೊಬ್ಬನೇ ಮೇನ್ ರೋಡ್ಗೆ ಬಂದು ಕಾದು ಕಾದು ಬೇಸರವಾಗಿ ಈ ಕಡೆಗೆ ಬಂದೆ. ಆದರೂ ಪ್ರಯೋಜನವಾಗಲಿಲ್ಲ. ಸುಳ್ಳು ಯಾಕೆ ಹೇಳ್ತೀರಿ? ನಾನು ನಿಮ್ಮ ಹಿಂದೆನೆ ಬರ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಬರೋಕ್ಕೆ ಏನೋ ಅವಸರ ಆಗಿತ್ತು ನಿಮಗೆ. ಸುಳ್ಳು ಹೇಳ್ತಾರೋ ನೀವ ನಾನ? ಸುಮ್ಮನೆ ಬಂದು ನಿದ್ದೆ ಹಾಳು ಮಾಡಿದ್ರಲ್ಲ, ಸರಿಯಾಗಿ ಖಾತ್ರಿಪಡಿಸ್ಕೊಂಡು ಹೇಳಬೇಕು. ಆ ಥರ ಬಿದ್ದರೆ ಆಗೋದೇ ಹೀಗೆ. ಇದೆಲ್ಲ ನೋಡಿದ್ರೆ ಅವ್ರೀಗ ತಾನೇ ಮೇನ್ ರೋಡಿಂದ ತಪ್ಪಿಸ್ಕೊಂಡಿರಬೇಕು ಅನ್ಸುತ್ತೆ. ನೀವು ನನ್ನ ಮಾತಿನ ಪ್ರಕಾರ ಆ ಕಡೆ ಇದ್ದಿದ್ರೆ ಅವ್ರು ಬೇರೆ ಮಾರ್ಗ ಇಲ್ಲದೆ ಕಾಲ್ದಾರಿಯಲ್ಲಿ ಬರ್ತಿದ್ರು, ನನ್ನ ಕೈಲಿ ಸುಲಭವಾಗಿ ಸಿಕ್ಕಿಬಿಡ್ತಿದ್ರು. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನೇ ಬೇಕಾಗಿ ಕಡೆಗೆ ಬಂದು ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟೆ ಅಂತಲೇನು? ಅದನ್ನ ಬಾಯ್ ಬಿಟ್ಟು ನಾನೇ ಯಾಕೆ ಹೇಳಿ? ಕಳ್ಳಭಟ್ಟಿ ಸಾರಾಯ ಸೇವನೆಯಿಂದ ಇದೇ ತಿಂಗಳು 100 ಜನ ಸತ್ತಿದ್ದಾರೆ, ಅನೇಕರು ಕಣ್ ಕಳ್ಕೊಂಡಿದ್ದಾರೆ. ವಿಷಯದ ಗಂಭೀರತೆ ನಿಮ್ಗೆ ಯಾಕೆ ಅರ್ಥವಾಗಲ್ಲ? ನಿಮ್ಮ ಕೆಲಸಕ್ಕೆ ನೀವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹಲೋ, ಚೆನ್ನಾಗಿದ್ದೀರಾ? ನೀವು ಹೇಗಿದ್ದೀರಿ? ಚೆನ್ನಾಗಿದೆ. ಆಮೇಲೆ ಬರ್ತೀನಿ. ನೋ, ಇಟ್ಸ್ ವೆರಿ ಬ್ಯಾಡ್ ಪ್ರಶಾಂತ್. ಐ ಆಮ್ ಸಾರಿ ಸರ್. ನಾನು ನೋ ಎಕ್ಸ್ಕ್ಯೂಸ್ ಸರ್. ನನಗೆ ರಿಸಲ್ಟ್ ಮುಖ್ಯ. ಇದು ಮೊದಲೇ ಸರಿ ಎಲ್ಲ ಹೀಗಾಗ್ತಾ ಇರೋದು. ಹೇಗಾಯ್ತು ಏನಾಯ್ತು ಅನ್ನೋ ಎಕ್ಸ್ಪ್ಲನೇಷನ್ ನನಗೆ ಬೇಕಾಗಿಲ್ಲ. ದಟ್ ಶೋಸ್ ಯುವರ್ ಇನ್ಎಫಿಷಿಯನ್ಸಿ. ಇಲ್ಲ ಸರ್, ನಾನು ಅದಕ್ಕಾಗಿ ತುಂಬಾ ಶ್ರಮ ಪಟ್ಟೆ ಸರ್. ನಾನೇ ಕಣ್ಣಾರೆ ಕಂಡು ಪ್ಲಾನ್ ಮಾಡಿ ಇನ್ನೇನ್ ರೈಡ್ ಮಾಡಬೇಕು ಅನ್ನೋಷ್ಟರಲ್ಲಿ ಹೀಗಾಗೋಯ್ತು ಸರ್. ಟೇಕ್ ಯುವರ್ ಸೀಟ್. ಸರ್, ಇತ್ತೀಚೆಗೆ ಯಾಕೋ ನನಗೊಂದು ಅನುಮಾನ ಬರ್ತಾ ಇದೆ ಸರ್. ನಮ್ಮ ಇಲಾಖೆಯಲ್ಲೇ ಯಾರೋ ಕೆಲವರು ಅವ್ರ ಜೊತೆ ಶಾಮೀಲಾಗಿರ್ಬೇಕು ಅಂತ ಅನ್ನಿಸ್ತಾ ಇದೆ ಸರ್. ವೈ ಡ್ ಯು ಫೀಲ್ ಸೋ? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಹೇಳಿ. ಹಾಗೇನಿಲ್ಲ ಸರ್. ಇವ್ರು ಯಾರು ನೋಡಿದ್ರು ಏನೋ, ಅದು ಅಲ್ಲದೆ ಇವ್ರು ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಹೋದ್ರೆ ಅವ್ರು ಅಲರ್ಟ್ ಆಗ್ತಿರ್ತಾರ ಸರ್? ಇಲ್ಲ ಸರ್, ಅಲ್ಲಾಗಿದ್ದೆ ಬೇರೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನಾಯ್ತು ಅಂತ ಎಲ್ರಿಗೂ ಗೊತ್ತೇ ಇದೆಯಲ್ಲ. ನಮ್ಮ ಪ್ಲಾನ್ ಪ್ರಕಾರ ಎಲ್ರಿಗಿಂತ ಮೊದಲು ಸ್ಪಾಟ್ ಗೋದವನೇ ನಾ ಸರ್. ಅಲ್ಲಿ ಯಾರು ಇರಲಿಲ್ಲ ಸರ್. ನಾ ಹೇಳಿದ್ ನೀವು ಮಾಡಲೇ ಇಲ್ಲ. ಅಂದ್ರೆ ನಾನು ಪೊಲೀಸ್ ಸ್ಕ್ವಾಡ್ ತಗೊಂಡು ಬರೋವರೆಗೂ ನೀವು ಮೇನ್ ರೋಡ್ ಬ್ಲಾಕ್ ಮಾಡೋದಕ್ಕೆ ಹೇಳಿದ್ದೆ. ಕಾಲ್ದಾರಿನಲ್ಲ, ಆದ್ರೆ ನೀವು ಮಾಡಿದ್ದೇನು? ಸುಳ್ಳು ಸರ್, ಈ ಸ್ಟೆಲಿಂಗ್ ಲೈನ್ ತಪ್ಪು ನಿಮ್ದು. ನನ್ನ ಯಾಕೆ ಬ್ಲೇಮ್ ಮಾಡ್ತೀರಾ? ಸ್ಟಾಪ್ ಇಟ್. ಆಗಿದ್ದಾಗೋಯ್ತು, ಇನ್ನು ಮುಂದೆ ಹುಷಾರಾಗಿರಿ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ಸಾರಿ ಸರ್, ನನಗೀಗೆಲ್ಲ ಸ್ಪಷ್ಟವಾಗ್ತಾ ಇದೆ ಸರ್. ಈ ಸಮಸ್ಯೆಗಳಿಗೆಲ್ಲ ಆದಷ್ಟು ಬೇಗ ನಾನು ಪರಿಹಾರ ಕಂಡುಹಿಡ್ತೀನಿ ಸರ್. ಎಸ್, ಯು ಮಸ್ಟ್ ಡೂ ದಟ್. ಹಲೋ ಇನ್ಸ್ಪೆಕ್ಟರ್ ಪ್ರಶಾಂತ್, ಆ ಬ್ರೀಫ್ ಕೇಸ್ನ ಹೂನರ್ ನಾನೇ ಸುಮ್ಮನಿದ್ದೀನಿ. ನೀವು ಯಾಕೆ ಮುಖ ಪೆಚ್ಚಿ ಮಾಡ್ಕೊಂಡು ನೋಡ್ತಾ ಇದ್ದೀರಾ? ಓಹೋ,
ಅದ್ರ ನಕಲಿ ನೋಟೋ ಕಳ್ಳಮಾನೋ ಇತ್ತು, ಸಿಕ್ಕಿದ್ರೆ ಬೇಡಿ ಹಾಕಿ ಬೇಷನಿಸ್ಕೋಬೋದಾಗಿತ್ತು ಅಲ್ಲ. ಅಷ್ಟು ಸುಲಭವಾಗಿ ಸಿಕ್ಕಾಕೊಳ್ಳಕ್ಕೂಳ ಅಲ್ಲ ನೀನು, ಆದ್ರೂ ಪ್ರತಿ ಒಂದಕ್ಕೂ ಒಂದು ಕೊನೆ ಇರ್ಲೇಬೇಕಲ್ಲ. ಎಂತ ಸತ್ಯ ಅನ್ಬಿಡುದ್ರಿ, ನನಗೆ ಈ ಸರ್ಕಾರಿ ಅಧಿಕಾರಿಗಳ ಜೊತೆ ಸ್ನೇಹ ಅಂದ್ರೆ ತುಂಬಾ ಪ್ರಾಣ, ಅದಕ್ಕೆಷ್ಟೇ ಖರ್ಚಾಗ್ಲಿ ನಾನ್ ಕೇರ್ ಮಾಡೋದಿಲ್ಲ. ಬನ್ನಿ ಬನ್ನಿ ನಿಲವು ಹಾರ್ ನೋಡಿ, ನನ್ನ ನನ್ನ ಜನಗಳ ಹಿಂದೆ ನೀವ್ ಹೀಗೆ ಕಾಡು ಮೇಡು ಬೆಟ್ಟ ಗುಟ್ಟ ಸುತ್ತಾಡೋದು ಇವತ್ತೇ ಕೊನೆಯಾಗ್ಲಿ. ನೀನ್ ಬಿಸಾಡೋ ಮಾಂಸ ತುಣುಕಿಗೆ ಜೊಲ್ಲು ಸುರಿಸ್ಕೊಂಡು ಬಾಲ ಅಲ್ಲಾಡ್ಸ್ಕೊಂಡು ಬಾಯಿ ಹಾಕೋ ನಾಯಿ ನಾನಲ್ಲ. ನನ್ನ ಆಫರ್ ಒಂದು ನಿನಗೆ ತುಂಬಾ ಅರ್ಲಿ ಆಯ್ತು, ಕರ್ತವ್ಯದ ಮತ್ತು ನಿನಗಿನ್ನು ಉಳಿದಿಲ್ಲ. ಓಕೆ ಟೇಕ್ ಯುವರ್ ಓನ್ ಟೈಮ್, ನಾನು ಆತರ ಮಾಡೋದಿಲ್ಲ. ನಿನ್ ಜಾಣತನ ಸಾಕ್ ಮಾಡು. ಡೆಕೆ ಪಾಪ, ತುಂಬಾ ಕಷ್ಟಪಟ್ಟು ನಾನು ಹಿಂದೆ ಬಂದಿದ್ದೀರಿ, ನಿಮ್ ಹೆಣ್ಮಗಳಿಗೆ ಬೇಡ, ನೀವು ಬರೀದೇನು ಹೋಗುದು ಬೇಡ, ತಗೊಳ್ಳಿ ಬೇಕಾದ್ರೆ ಎಲ್ಲ ತಗೊಂಡು ಹೋಗಿ, ಫ್ರೈ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇಷ್ಟೆಲ್ಲ ನಿನ್ನ ಬುದ್ಧಿವಂತಿಕೆ, ನಾನು ನಿನ್ನ ತುಂಬಾ ಓವರ್ ಎಸ್ಟಿಮೇಟ್ ಮಾಡ್ಕೊಂಡಿದ್ದೆ. ನಿಮ್ಮಂತ ಮೂರ್ಖರಿಗೆ ಹೆಂಡತಿ ಮಕ್ಕಳು ಬೇರೆ ಕೇಳು, ಅವ್ರಿಗೋಸ್ಕರ ನಾನು ನಿನ್ನನ್ನು ಬಿಡ್ತಾ ಇದ್ದೀನಿ. ನೋಡೋ ನನ್ನ ಮನಸ್ಸು ಬದಲಾಯಿಸೋದ್ರೊಳಗೆ ಇದರಲ್ಲಿರೋ ಬುಲೆಟ್ ರೀಚ್ ಆಗದಷ್ಟು ದೂರ ಹೊರಟೋಗು. ಪ್ರಶಾಂತ್, ನಿನ್ನ ಭೇಟಿ ಆಗ್ಲೇಬೇಕು ಅಂತ ಬಂದಿದ್ದೆ, ಬಂದ್ ಕೆಲಸ ಆಯ್ತು. ಒಂದು ಅವಕಾಶನೂ ಕೊಡದೆ ನಿನ್ನನ್ನು ಸಾಯಿಸೋದಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಿನ್ನ ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಮನೆ ಬಾಗಿಲು ನಿನಗೋಸ್ಕರ ಸ್ವಲ್ಪ ದಿವಸ ತೆಗೆದೇ ಇರುತ್ತೆ, ನೀನು ಬರಲಿಲ್ಲ ನಾನೇ ಬಂದು ನಿನ್ನ ಮನೆ ಬಾಗಿಲು ತಟ್ಟಬೇಕಾಗತ್ತೆ, ನಿಮ್ಮ ಮನೆಯವ್ರಿಗೆ ತೊಂದರೆ ಕೊಡಬೇಕಾಗತ್ತೆ. ಯೋಚಿಸ್ ನೋಡು. ನಾಗರಾಜನ ಮೇಲೆ ನಮಗೂ ಗುಮಾನಿ ಇದೆ, ಆದರೆ ಸಮಾಜದಲ್ಲಿ ಆತ ತುಂಬಾ ದೊಡ್ಡ ಮನುಷ್ಯ, ಗೌರವಸ್ಥ, ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಅದಕ್ಕೆ ಆತ ನಮ್ಮ ಸುಲಭವಾಗಿ ಫುಲ್ ಮಾಡ್ತಿದ್ದಾನೆ ಸರ್. ನಿನ್ನೆ ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಸರ್, ಆದರೆ ಕೈ ತಪ್ಪೋಯ್ತು. ನೀವು ಹೂ ಅಂದ್ರೆ ಹಿಂದೆ ಕೂಡ ಆತನ ಮೇಲೆ ಬೇಕಾದಷ್ಟು ಕೇಸ್ ದಾಖಲೆ ಆಗಿತ್ತು, ಸರಿಯಾದ ಆಧಾರ ಇಲ್ಲದೆ ನಾವೇನು ಮಾಡೋಕ್ಕಾಗಲಿಲ್ಲ.
ಆ ಫೈಲ್ಸ್ ಎಲ್ಲ ಇವಾಗಲೂ ರೆಕಾರ್ಡ್ ರೂಮಲ್ಲಿ ಇದೆ, ನೀವು ಅದನ್ನ ಸ್ಟಡಿ ಮಾಡಿ, ನಿಮ್ಗೆ ಉಪಯೋಗ ಬರಬಹುದು. ನೀವು ಹೇಳೋದು ಸರಿ ಸರ್, ನಾನೊಂದು ಫೈಲಲ್ಲಿ ಆ ನಾಗರಾಜನ ಫೋಟೋ ನೋಡಿದೆ, ಅವನ ಫಿಂಗರ್ ಪ್ರಿಂಟ್ಸ್ ಕೂಡ ಇವೆ ಸರ್. ನಿಮ್ಮ ಸ್ಟೆನೋ ಕಮಲಾಕಾಯಿಲ್ಲಿ ಆ ಫೈಲ್ ತರಿಸಿ ಸರ್. ಇಲ್ಲ, ಅವಳು ಇಲ್ಲಿಲ್ಲ. ನೀವು ರಾಮಚಂದ್ರನ ಹತ್ರ ಫೈಲ್ ತಗೊಳ್ಳಿ, ಅವಳು ಮಂಗಳೂರಿಗೆ ಹೋಗಬೇಕು ಅಂತೇಳಿ ಲೀವ್ ಲೆಟರ್ ಕಳಿಸಿದ್ದಾಳೆ. ಇಲ್ಲ ಸರ್, ಕಮಲಾ ಇಲ್ಲೇ ಇದ್ದಾಳೆ, ನಾನು ಈಗ ತಾನೇ ನೋಡಿದೆ ಸರ್. ಒಂದು ನಿಮಿಷ, ಬಂದೆ. ಕಮಲಾ, ತಕ್ಷಣ ವ್ಯಾನ್ ಕಳಿಸಿ. ಕೆರೆಯ ಕಮಲಾ ಕಾಣ್ತಾ ಇಲ್ಲ, ಆ ಫೈಲ್ ಕೂಡ ಮಿಸ್ ಆಗಿದೆ. ನನಗೆ ಮೊದಲಿಂದಲೂ ಅವಳ ಮೇಲೆ ಅನುಮಾನ ಇದ್ದೇ ಇತ್ತು. ಅವಳು ಹಿಡಿದ್ರೆ ಎಲ್ಲ ವಿಷಯ ಹೊರಗೆ ಬರುತ್ತೆ. ಅವಳೆಲ್ಲಿದ್ರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಕ್ಕೆ ಕಂಟ್ರೋಲ್ ರೂಮಿಂದ ಎಲ್ಲ ಕಡೆ ಮೆಸೇಜ್ ಕೊಡ್ತೀನಿ. ಬಹುಶಃ ಅವಳು ನಾಗರಾಜ್ ನೋಡಕ್ ಮಂಗಳೂರಿಗೆ ಹೋಗಿರಬಹುದು ಸರ್. ನೀವು ಹೂ ಅಂದ್ರೆ ನಾನು ಈಗಲೇ ಅಲ್ಲಿ ಹೋಗಿ ಇಬ್ಬರು ಅರೆಸ್ಟ್ ಮಾಡ್ತೀನಿ. ಎಸ್, ಯು ಕ್ಯಾನ್ ಗೋ ಅಹೆಡ್. ಎಸ್ ಪ್ರಶಾಂತ್ ಹಿಯರ್. ಹಲೋ ಸುಭಾಷ್, ಏನ್ ಸಮಾಚಾರ? ಏನು ನಮ್ಮ ಆಫೀಸ್ ಕಮಲಾನ? ಎಲ್ಲಿದ್ದಾಳೆ? ಹೌದಾ, ಏನಂದ್ರಿ? ಆ ಹಾ, ಓಕೆ, ನಾನು ಈಗಲೇ ಬರ್ತೀನಿ. ಇಲ್ಲಿಗೆ ಮೊದಲು ಬಂದವರು ಯಾರು? ಹೌ ಡು ಯು ಕಮ್ ಟು ನೋ ದಿಸ್? ವೈರ್ಲೆಸ್ ಮೆಸೇಜ್ ಸಿಕ್ಕಿದ ಕೂಡಲೇ ನಾನು ಇಲ್ಲಿಗೆ ಬಂದೆ ಸರ್. ಏನಾದರೂ ಕ್ಲೂ ಸಿಕ್ಕಿದ್ಯಾ? ಈ ಸಾವಿಗೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿ ಪುರಾವೆಗಳಿಗೆ ಹೆಚ್ಚಿನ ಮಹತ್ವ ಇರುತ್ತೆ. ಬಿ ಕೇರ್ಫುಲ್ ಸುಭಾಷ್. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? Why did you come here? ಡಿಐಜಿ ಅವರು ನನಗೆ ಆರ್ಡರ್ ಮಾಡಿದ್ದಾರೆ ನಿಮ್ಗೆ ಹೆಲ್ಪ್ ಮಾಡಲಿ ಅಂತ. ನಮ್ ಜೊತೆಲೇ ಕೆಲಸ ಮಾಡ್ತಾ ಇದೆ ಟೈಪಿಸ್ಟ್ ಸತ್ಯ ಸಂಗತಿ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ನೋಡೋದಕ್ಕೆ ಬಂದೆ. ನಮ್ಗೇನು ಮನುಷ್ಯತ್ವ ಇಲ್ಲ ಅನ್ಕೊಂಡಿದ್ರಾ? ಓಹೋ, ನೀವು ಮನುಷ್ಯತ್ವದ ಬಗ್ಗೆ ಮಾತಾಡ್ತಿದ್ದೀರಾ? ಅಚ್ಚರಿ, ಇಷ್ಟು ಬೇಗ ನಿಮ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ನಿಮಗ್ ಗೊತ್ತಾದ ಹಾಗೇನೆ. ಹೌದು, ನನಗ್ ಗೊತ್ತಾಗಿದ್ದು ಅವಳು ಸತ್ತ ಮೇಲೆ. ಆದ್ರೆ ನಿಮಗೆ ನನಗೆ ಬಿಡಿಸಿ ಹೇಳ್ಬೇಕನು, ಅವಳು ಇವತ್ತೇ ಇಲ್ಲೇ ಸತ್ತು ಬಿದ್ದಿರ್ತಾಳೆ ಅಂತ ಮೊದಲೇ ನಿಮಗೆ ಗೊತ್ತಿತ್ತು? ನಿಮ್ ತಲೆ ನೆಟ್ಟಿದೆ ತಾನೆ? ನಾನೇನ್ ಬ್ರಹ್ಮನ? ಭವಿಷ್ಯ ತಿಳ್ಕೊಳ್ಳೋದಿಕ್ಕೆ ಕ್ರಿಮಿನಲ್ಸ್ ಎಷ್ಟೇ ಬುದ್ಧಿವಂತರಾದ್ರೂ ಒಂದಲ್ಲ ಒಂದ್ ಕ್ಲೂ ಸಿಕ್ಕೇ ಸಿಗುತ್ತೆ. ಆ ಬಾಸ್ಟರ್ನು ಹಿಡಿತೀನಿ, ಅವನ ಸಂಗಡಿಗರನ್ನು ಹಿಡಿತೀನಿ. ಇದನ್ನ ನೇರವಾಗಿ ನನಗೆ ಯಾಕೆ ಹೇಳ್ತಿದ್ದೀರಿ? ಅದು ಇನ್ನು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸ್ಟಾಪ್ ದಿ ಸ್ಟುಪಿಡಿಟಿ, ಶಟ್ ಯುವರ್ ಬ್ಲಡಿ ಮೌತ್. ಯೋ, ಏನ್ ಸರ್ ಇದೆಲ್ಲ ಎಲ್ಲರೂ ಮುಂದ್ಕಡೆ? ಸುಭಾಷ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಬೇಗ ತರಿಸಿ. ಎಸ್ ಸರ್, ಬನ್ನಿ ಸರ್, ನಾವು ಹೋಗೋಣ, ಬಂದ ಕೆಲಸ ಮುಗೀತಲ್ಲ. ಎಲ್ರಿ ಮುಗೀತು, ಇನ್ನೂ ಈಗ ಪ್ರಾರಂಭ. ವೆಲ್ಕಮ್ ಮಿಸ್ಟರ್ ಪ್ರಶಾಂತ್, ವೆಲ್ಕಮ್. ಬನ್ನಿ ಬನ್ನಿ. ನೀವ್ಯಾರು ಇನ್ನೂ ಯಾಕೆ ಇಲ್ಲಿಗೆ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಸದ್ಯ ಬಂದ್ರಲ್ಲ, ತುಂಬಾ ಸಂತೋಷ. ನಾವಿಲ್ಲಿಗೆ ಬರ್ತೀವಿ ಅಂತ ನಿಮ್ಗೆ ಯಾಕೆ ಗೊತ್ತು? ವೆರಿ ಸಿಂಪಲ್, ನಿಮ್ ಜೊತೆ ಕೆಲಸ ಮಾಡ್ತಿದ್ ಒಂದ್ ಹುಡುಗಿ ಸತ್ರೆ, ನೀವ್ ಇಲ್ಲಿಗೆ ಬಂದೇ ಬರ್ತೀರಿ. ಬಂದ ಮೇಲೆ ನನ್ನ ನೋಡ್ಕೊಂಡು ಹೋಗುವಷ್ಟು ಸೌಜನ್ಯ ನಿಮಗಿಲ್ಲ ಅಂತ ನಾನು ಯಾಕೆ ಭಾವಿಸ್ಲಿ? ಬಿ ಸೀಟ್. ಥ್ಯಾಂಕ್ ಯು, ಪ್ಲೀಸ್. ಥ್ಯಾಂಕ್ ಯು. ಮಿಸ್ಟರ್ ನಾಗರಾಜ್, ನನ್ಗೆ ಅನ್ಸುತ್ತೆ ಅದು ಆಕ್ಸಿಡೆಂಟ್ ಅಲ್ಲ, ಆತ್ಮಹತ್ಯೆ ಅಂತ. ಪೊಲೀಸ್ ಆಫೀಸರ್ಗಳಿಗೆ ಆಗನ್ಸೋದು ಸಹಜ ತಾನೆ.
ಬಹಳ ಅಪರೂಪಕ್ಕೆ ಬಂದಿದ್ದೀರಿ, ಒಂದ್ ನಿಮಿಷ. ವಿಮಲಾ, ಇವ್ರಿಗೆ ಕುಡಿಯೋದಕ್ಕೆ ಏನಾದ್ರೂ ಡ್ರಿಂಕ್ಸ್ ತಗೊಂಡ್ ಬಾ. ಹೆದರ್ಕು ಬಿಡಿ, ಇವಳು ಕಮಲದ ಪ್ರೇತ ಅಲ್ಲ, ನನ್ನ ಹೆಂಡತಿ ವಿಮಲ, ನಿಮಗೆ ಗೊತ್ತಿರಲ್ಲ ಅಂತ ಕಾಣಿಸ್ತು. ಇವರಿಬ್ರು ಟಿಮ್, ಅದಕ್ಕೆ ಒಂದೇ ತರ ಕಾಣಿಸ್ತಿದ್ದಾರೆ. ಪ್ಲೀಸ್ ಹ್ಯಾವ್ ಇಟ್. ಮಿಸ್ ಕಮಲ, ಮಿಸಸ್ ವಿಮಲ, ಇತ್ತೀಚೆಗೆ ನಿಮ್ಮ ತಂಗಿ ಯಾರಾದರೂ ನಿಮ್ಮ ಮನೆಗೆ ಬಂದಿದ್ರ, ಅಂದ್ರೆ ಅವ್ರು ಸಾಯೋಕ್ ಮುಂಚೆ? ಇಲ್ಲ, ಅವಳು ಇಲ್ಲಿಗೆ ಬರಬೇಕು ಅಂತಿದ್ಲು ಏನು, ಆದ್ರೆ ಈಗ ನನಗೆ ಅವಳು, ಅವಳಿಗೆ ನಾನು ಬಿಟ್ರೆ ನಮಗ್ ಬೇರೆ ತವರದಿಕ್ಕೆ ಇಲ್ಲ. ಈಗ ನಾನು ಒಂಟಿ ಆಗ್ಬಿಟ್ಟೆ. ನಿಮ್ಮ ಕಮಲ ಸಾವು ಕೇವಲ ಆಕಸ್ಮಿಕ ಅಲ್ಲ. ನಿಮಗ್ ಗೊತ್ತಿರೋ ಹಾಗೆ ಆಕೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಏನಾದ್ರೂ ಕಾರಣಗಳಿದ್ವಾ? ಮಿಸ್ ಕಮಲ, ನಿಮ್ ಪೊಲೀಸ್ ಬುದ್ಧಿ ತೋರಿಸ್ಬೇಕಾದಿಲ್ಲ. ಶೀ ಇಸ್ ವಿಮಲ, ಅವಳು ನನ್ನ ಹೆಂಡತಿ ವಿಮಲ. ಈಗಲೇ ತಂಗಿನ ಕಳ್ಕೊಂಡು ಕಳ್ತಾ ಇದ್ದಾಳೆ, ಹುಚ್ಚುಚ್ಚಾಗಿ ಏನೇನೋ ಮಾತಾಡೋ ತಲೆ ಕೆಡಿಸ್ಬೇಕಾಗಿಲ್ಲ. ನೋಡಿ, ನಾವಿಲ್ಲಿಂದ ಹೋಗೋದು ಕ್ಷೇಮ. ಪ್ಲೀಸ್ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಇರಬೇಕು, ಸರಿ, ನಾನು ಒಪ್ಕೋತೀನಿ. ಆದ್ರೆ ಸಿಕ್ಕಿದ್ದಕ್ಕೆಲ್ಲ ಕೈ ಹಾಕಿ ಯಾಕೆ ಮೈ ಪಚ್ಕೋಬೇಕು? ನೋಡಿದ್ರ ಅವನ್ ಹೇಗ್ ಮಾತಾಡ್ದ? ಇನ್ನೆಷ್ಟು ದಿವಸ ಮಾತಾಡ್ತಾನೆ? ಅವನ್ ಬಾಯಿ ಮುಚ್ಚೋ ಕಾಲ ಇನ್ನೇನು ದೂರ ಇಲ್ಲ. ಯಾರನ್ನ ಯಾರು ಬಾಯಿ ಮುಚ್ಚುತ್ತಾರೋ ಗೊತ್ತಿಲ್ಲ, ಅದು ಅಷ್ಟು ಸುಲಭನೂ ಅಲ್ಲ. ನಿಮ್ಮಂಥವ್ರು ನಮ್ಮ ಇಲಾಖೆಯಲ್ಲಿ ಇರೋವರೆಗೂ ಅದ್ ಸುಲಭ ಅಲ್ಲ. ಆದ್ರೂ ಅಂಥವ್ರು ಹೇಗ್ ಹಿಡಿಬೇಕು ಅಂತ ನಾನು ಗೊತ್ತಿದೆ. ಪ್ರಶಾಂತ್, ಇನ್ಮೇಲಾದ್ರೂ ನೀವು ಅನಾವಶ್ಯಕವಾಗಿ ನನ್ನ ಬಗ್ಗೆ ಮಾತಾಡೋದು ನಿಲ್ಲಿಸದೆ ಹೋದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ವಾಟ್ ವಿಲ್ ಯು ಡೂ ಸರ್? ದಯವಿಟ್ಟು ನೀವು ಒಬ್ರಿಗೊಬ್ರು ಮಾತಾಡದೇ ಇರೋದೇ ಒಳ್ಳೇದು. ವಿಲ್ ಯು ಪ್ಲೀಸ್ ಕಮ್ ದಿಸ್ ಸೈಡ್. ಪ್ಲೀಸ್ ಬಿಡ್ರೆ. ಓಹೋ, ನೀವು ಬಂದ್ಬಿಟ್ರಾ? ಯಾಕೆ ರೂಮ್ನಲ್ಲಿ ಕೂತು ನಿದ್ದೆ ಮಾಡ್ಲ? ನಿಮ್ಗೆ ಅಸಿಸ್ಟ್ ಮಾಡಬೇಕು ಅಂತ ತಾನೇ ನಾನು ಬಂದಿದ್ದು. ನಿಮ್ಮ ಅಸಿಸ್ಟೆನ್ಸ್ ಎಂಥದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ರೀ. ನೀವು ರೂಮ್ನಲ್ಲೇ ಇದ್ದು ಬರೋ ಮೆಸೇಜ್ ತಗೊಳ್ಳಿ, ನಿಮ್ಮ ಅಗತ್ಯ ಬಿದ್ದಾಗ ನಾನೇ ಫೋನ್ ಮಾಡ್ತೀನಿ. ಇಲ್ಲ ಪ್ರಶಾಂತ್, ನೀವೊಬ್ಬರೇ ಹೋಗೋದು ಬೇಡ, ದುಷ್ಟರ ಜೊತೆ ಸರ್ಸಾ ಬೇಡ. ಕರೆಕ್ಟ್, ಅದಕ್ಕೆ ನಿಮ್ಮನ್ನ ರೂಮ್ನಲ್ಲಿ ಬಿಟ್ಟು ಹೋಗ್ತಾ ಇರೋದು. ನಿಮ್ಮ ತಲೆಯಲ್ಲಿ ಕರ್ತವ್ಯ ಅನ್ನೋ ಅಹಂ ಕೂತ್ಬಿಟ್ಟಿದೆ. ನಿಮ್ಮನ್ನು ಬಿಟ್ಟು ಉಳಿದವರೆಲ್ಲ ನಯವಂಚಕರು, ವಿಶ್ವಾಸಘಾತಕರು ಅನ್ನೋ ಭ್ರಮೆಯಲ್ಲಿ ನೀವಿದ್ರು. ನೀವು ನನ್ನ ಕೊಲೆಗಾದಿಂದ ಹೇಳ್ತಿದ್ದೀನಿ, ಇವತ್ತಾದ್ರೂ ನನ್ನ ಮಾತು ಕೇಳಿ. ಅವ್ರು ಎಂಥ ಕಿರಾತಕರು ಅಂತ ನಿಮಗೆ ಗೊತ್ತಿಲ್ಲ? ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ, ಹೇಳಿ ಹೇಳಿ. ಕಮಾನ್, ಯಾರವನು? ಅವನಿಗೂ ನಿಮ್ಗೆ ಏನು ಸಂಬಂಧ? ಪ್ರಶಾಂತ್, ಇನ್ಮೇಲಾದರೂ ನಿಮ್ಮ ಅಧಿಕ ಪ್ರಸಂಗ ನಾನು ನಿಲ್ಲಿಸಿ, ನನಗಿಷ್ಟ ಬಂದ ಕಡೆ ನಾನು ಹೋಗ್ತೀನಿ. ನೀವ್ಯಾರು ನನ್ನನ್ನು ತಡೆಯೋದಕ್ಕೆ? ನಿಮ್ಮಷ್ಟೇ ಅಧಿಕಾರ ನನಗೂ ಇದೆ. ನೋ, ನಾನು ನಿಮ್ಮನ್ನು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಅವನು ಹಿಡಿಯೋ ಜವಾಬ್ದಾರಿ ಡಿ ಐ ಜಿ ನನಗೆ ಒಪ್ಪಿಸಿದ್ದಾರೆ. ನೀವು ಹೊರಗಡೆ ಹೋಗ್ ಕೂಡ್ದು. ದಿಸ್ ಈಸ್ ಮೈ ಆರ್ಡರ್. ಸರ್ ಸರ್, ಏನ್ ಸರ್ ಇದು? ನೀವಿಬ್ರು ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ಸ್ ಆಗಿ ಇದೇನ್ ಸರ್ ಇದು? ಬನ್ನಿ ಸರ್, ಹೋಗೋಣ, ಲೇಟ್ ಆಯ್ತು. ಪ್ಲೀಸ್. ಚಂದ್ರು, ನಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಇರಲಿ, ಅದ್ ನನಗೆ ಬೇಡ. ಆದರೆ ನಾನು ವಾಪಸ್ ಬರೋವರೆಗೂ ನೀವು ರೂಮ್ನಲ್ಲೇ ಇರಬೇಕು, ನೆನ್ಪಿಟ್ಕೊಳ್ಳಿ.
ಸರ್, ನೀವ್ ಹೀಗೆ ಮಾಡಿದ್ರಿಂದ ಅವರಿಗೆ ತುಂಬಾ ಹರಟಾಗಿರ್ಬೇಕು. ಅವನ ವಿಷಯ ನಿಮ್ಗೆ ಗೊತ್ತಿಲ್ರಿ. ಹಿ ಇಸ್ ಅ ಸ್ಕೌಂಡ್ರಲ್, ಹಿ ಡಿಸರ್ವ್ಸ್ ಇಟ್. ಎಕ್ಸ್ಕ್ಯೂಸ್ ಮಿ ಸರ್, ಇದು ನಿಮ್ಮ ಪರ್ಸನಲ್ ವಿಷಯ, ಇದರಲ್ಲಿ ನಾನು ತಲೆ ಹಾಕಬಾರದು. ಆದರೂ ನೀವುಗಳಿಗೆ ಪದೇ ಪದೇ ಕಚ್ಚಾಡ್ತಾ ಇದ್ರೆ ನೋಡಿದವ್ರು ಏನ್ ಅನ್ಕೊಳ್ತಾರೆ ಸರ್? ಅಲ್ರಿ, ಮಾಮೂಲಿ ಸಿವಿಲಿಯನ್ಸ್ ವಿಷಯ ಆದ್ರೆ ಹೋಗ್ಲಿ ಅನ್ಬಹುದು, ಆದ್ರೆ ಯೂನಿಫಾರ್ಮ್ ಹಾಕೊಂಡು ನಾವಿರೋದೇ ಜನತೆಯನ್ನು ರಕ್ಷಣೆ ಮಾಡೋಕೆ, ಕಾನೂನು ಪಾಲನೆ ಮಾಡೋಕೆ. ಅದನ್ನ ನಾನು ಈ ಡ್ರೆಸ್ ಹಾಕಿದಾಗಿಂದ ಕಾಪಾಡ್ಕೊಂಡು ಬಂದಿದ್ದೀನಿ. ಆದ್ರೆ ಅವನು ಒಳಗೊಂದು ಹೊರಗೊಂದು ಎರಡು ತಲೆ ನಾಗರಹಾವು, ಅವನಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ನೋಡ್ತಾ ಇರಿ. ಇಷ್ಟೊತ್ತಿಗೆ ಆ ಕಳ್ಳು ಸಾಗಾಣಿಕೆ ದೋಣಿಗಳು ನಮ್ಮಲ್ಲಿ ಬೀಳಲೇಬೇಕಾಗಿತ್ತು. ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದೆ. ಅದೇ ಸದ್ಯ ಸರ್, ಈ ರೈಡ್ ನಿಶ್ಚಿಕ್ರೆಟ್ ಆಗಿದ್ದಿದ್ರಿ, ನನಗೆ ಗೊತ್ತಿರಲಿಲ್ಲ. ಅಂದಮೇಲೆ ಅದೇನೋ ಸದ್ಯ ಸರ್. ನೀವು ನಿಮ್ಮ ಜಾಗದಲ್ಲೇ ಇರಿ, ನೋಡೋಣ. ಐ ಡೌಟ್ ಸಮಥಿಂಗ್. ಹಲೋ, ಹೋಟೆಲ್ ನವರತ್ನನಾ? ಹಾ, ರೂಮ್ ನಂಬರ್ ಒನ್ ಕನೆಕ್ಷನ್ ಕೊಡಿ. ನೋ ರೆಸ್ಪಾನ್ಸ್. ನೋಡಿ, ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಮಾತಾಡ್ತಿರೋದು. ಅಲ್ಲಿ ನನ್ನ ಕಲೀಗ್ ಚಂದ್ರಶೇಖರ್ ಅಂತ ಇದ್ದಾರೆ, ಸ್ವಲ್ಪ ಲಾಂಗ್ ಬದರ್ ಕೊಡಿ, ಬಹುಶಃ ಮಲಗಿರಬಹುದು. ಏನೂ ಇಲ್ಲ, ರೆಸ್ಪಾನ್ಸು ಇಲ್ಲ. ಚಂದ್ರು, 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 you are under arrest, you are under arrest, you are under arrest. ಅಯ್ಯ, ಏನ್ರಿ ಇದು? ರಾತ್ರಿ ಹಗಲು ಕರ್ತವ್ಯ ಕರ್ತವ್ಯ ಅಂತ ದುಡಿತಿದ್ರಲ್ಲ, ನೋಡಿದ್ರ ನಿಮಗೆ ಎಂತ ಬಹುಮಾನ ಸಿಕ್ತು? ಲಕ್ಷ್ಮಿ, ಕಾನೂನು ದೃಷ್ಟಿಯಲ್ಲಿ ನಾನು ಅಪರಾಧಿ ಆದೆ, ಕಾನೂನಿ ಬಹುಮಾನ ಪಡೆದೆ. ಸಮಾಜ ದೃಷ್ಟಿಯಲ್ಲಿ ನಾನು ಕೊಲೆಗಾರನಾದೆ, ಜೈಲಿನಲ್ಲಿ ಖೈದಿ ಆದೆ. ಆದ್ರೆ ದೈವ ದೃಷ್ಟಿಯಲ್ಲಿ ಮಾತ್ರ ನಾನು ನಿರ್ದೋಷಿ, ನಿರ್ದೋಷಿ, ನಿರಪರಾಧಿ. ಎಲ್ಲ ದೇವರು ನೋಡ್ಕೋತಾನೆ. ಲಕ್ಷ್ಮಿ, ಅಪ್ಪ ಇದ್ದು ಇಲ್ದಂತಾಗಿರೋ ನನ್ನ ಮಗನ್ನ ನೀನು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಜೋಪಾನವಾಗಿ ಬೆಳೆಸ್ಬೇಕು. ಲಕ್ಷ್ಮಿ,
ನಂದೊಂದು ಮಾತಾಡ್ಸ್ಕೊಡ್ತೀಯಾ? ಏನ್ರಿ ಅದು, ನಿಮ್ಮ ನೆರಳಾಗಿರೋ ನಾನು ನಿಮ್ ಮಾತಿಗೆ ಯಾವತ್ತಾದ್ರೂ ಎದುರು ಹೇಳಿದಿದ? ಅಯ್ಯೋ ದೇವ್ರೇ, ನಾನು ಹೇಗೆ ಹೇಳಿ, ಯಾವ ಬಾಯಿಂದ ಹೇಳಿ, ನನಗೆ ಯಾಕೆ ಈ ಪರಿಸ್ಥಿತಿ ತಂದೆ? ಲಕ್ಷ್ಮಿ, ನನ್ ಕ್ಷಮಿಸ್ಬಿಡು, ಲಕ್ಷ್ಮಿ ಕ್ಷಮಿಸ್ಬಿಡು. ಇಂದಿನಿಂದ ನೀನು ಗಂಡ ಇದ್ರು ಸಮಾಜ ದೃಷ್ಟಿಯಲ್ಲಿ ವಿಧವೆ, ನೀನು ಮುತ್ತೈದೆಯಾದರೂ ಸಮಾಜ ದೃಷ್ಟಿಯಲ್ಲಿ ಮುಂದೆ. ಸರಿನಾ? ನೀವು ಬದುಕಿರುವಾಗ್ಲೇ ನನಗೆ ಯಾಕೆ ಶಿಕ್ಷೆ? ಈ ರಕ್ತ ಗಂಡನ ಕೈ ಹಿಡಿದಿದ್ದಕ್ಕೆ ನೀನು ಅನುಭವಿಸ್ಬೇಕಾದ ಶಿಕ್ಷೆ ಇದೆ. ನಾನು ಬದುಕಿದ್ರು ನಿಮ್ ಪಾಲಿಗೆ ಸತ್ತ ಹಾಗೆ ನನ್ನನ್ನು ಈ ಸ್ಥಿತಿಗೆ ತಂದ ಆ ನೀಚರು ನಿಮ್ಮಿಬ್ಬರನ್ನು ಏನು ಬೇಕಾದರೂ ಮಾಡಬಹುದು, ನಿಮ್ಮ ಜೊತೆ ಎಷ್ಟು ಕ್ರೂರವಾಗಿ ಬೇಕಾದರೂ ನಡ್ಕಬಹುದು. ಅದಕ್ಕೆ ನಾನು ನಿನಗೆ ಅಮಾನುಷ ಶಿಕ್ಷೆ ಕೊಟ್ಟೆ. ಲಕ್ಷ್ಮಿ, ನಾನು ಬದುಕಿದ್ದೀನಿ, ಕೊಲೆ ಆಪಾದನೆ ಮೇಲೆ ಕೈದಿಯಾಗಿ ಜೈಲಿನಲ್ಲಿ ಕುಳಿತಿದ್ದೀನಿ ಅನ್ನೋದು ನಮ್ಮ ಮಗನು ಮಾತ್ರ ತಿಳಿಸ್ಬೇಡ. ಹೋಗು ಲಕ್ಷ್ಮಿ, ಸಮಾಜದ ನೂರಾರು ಪ್ರಶ್ನೆಗಳು ಗುರಿಯಾಗೋದು ಬೇಡ. ಹೋಗು ದೂರ, ಪಾಪಿಗಳ ಕಣ್ಣಿಗೆ ಬೀಳದಷ್ಟು ದೂರ, ನನ್ನ ಮಗ ನನ್ನ ಮರ್ತೋದಷ್ಟು ದೂರ ಹೊರಟೋಗು ಲಕ್ಷ್ಮಿ. ನನ್ನ ಕರ್ತವ್ಯ ನಿಷ್ಠೆ ಬಗ್ಗೆ ಅವ್ರಿಗೆ ಅಪಾರ ನಂಬಿಕೆ ಇದ್ರು, ಸಾಕ್ಷಿ ಪುರಾವೆಗಳೆಲ್ಲ ನನಗೆ ವಿರುದ್ಧವಾಗಿದ್ದರಿಂದ ಡಿಐಜಿ ಸಾಹೇಬರು ಕೂಡ ನನಗೇನು ಸಹಾಯ ಮಾಡೋಕ್ಕಾಗಲಿಲ್ಲ. ನಿರಪರಾಧಿಗಳ ರಕ್ಷಣೆಗೆ ಇರುವಂಥ ನ್ಯಾಯಾಲಯದಲ್ಲಿ ನಾನೊಬ್ಬ ಕೊಲೆಗಾರ ಅಂತ ತೀರ್ಪಿತ್ತ ಮೇಲೆ ವಿಧಿ ಇಲ್ಲದೆ ತೀರ್ಮಾನಕ್ಕೆ ತಲೆಬಾಗಲೇಬೇಕಾಯಿತು. ಇಷ್ಟು ವರ್ಷ ಜೈಲ್ವಾಸ ಅನುಭವಿಸಿದ್ದಾಯ್ತು, ಇನ್ನು ಸ್ವಲ್ಪ ದಿವಸ ಆಮೇಲೆ ಮತ್ತೆ ಹೊಸ ಜೀವನ ಪ್ರಾರಂಭಿಸೋಣ. ಇಲ್ಲಪ್ಪ, ನೀವು ಹೀಗೆ ಅಪರಾಧಿಯಾಗಿ ಹೊರಗಡೆ ಬರ್ಕೊಡ್ದು, ನೀವು ನಿರಪರಾಧಿ ಅಂತ ನಾನು ಸಾಬೀತು ಮಾಡ್ತೀನಿ. ನಮ್ಮಪ್ಪ ಎಂತ ನಿಷ್ಠಾವಂತ ಪೊಲೀಸ್ ಆಫೀಸರ್ ಅಂತ ಇಡೀ ಲೋಕಕ್ಕೆ ನಾನು ಸಾರ್ ಹೇಳ್ತೀನಿ. ಬೇಡ ರಾಮು, ದುಡುಕ್ಬೇಡ, ಆ ನೇಚರ್ ಸಹವಾಸಕ್ಕೆ ನೀನು ಹೋಗೋದು ಬೇಡ. ಲಕ್ಷ್ಮಿ, ರಾಮನ್ ಕರ್ಕೊಂಡು ಮನೆಗೆ ಹೋಗು. ಯಾವುದೇ ತಪ್ಪು ಮಾಡಿದ ಈ ದುಷ್ಟ ಶಕ್ತಿಗಳ ಕುತಂತ್ರಕ್ಕೆ ಬಲಿಯಾಗಿ ಈ ಕತ್ಲ ಕೋಣೆ ಕುಳಿತಿದ್ದೀರಲ್ಲ, ಅದಕ್ಕೆ ಅವ್ರ ಪ್ರತಿಫಲ ಅನುಭವಿಸಲೇಬೇಕು. ರಾಮು, ಅದೊಂದು ವಿಷ ಬರ್ತುಲ, ಒಂದು ಸಲ ಒಳಕ್ ಹೋದವ್ರು ಮತ್ತೆ ವಾಪಸ್ ಬರೋದು ನೀನ್ ತಿಳ್ಕೊಂಡ್ರೆ ಸುಲಭ ಅಲ್ಲ ಕಣೋ. ಎಷ್ಟೇ ಕಷ್ಟವಾಗಿ ಅಮ್ಮನ ಆರೈಕೆಯಿಂದ ಬೆಳೆಸಿರೋ ಈ ಮೈ ತುಂಡುಂಡಾದ್ರೂ ಚಿಂತೆ ಇಲ್ಲ, ನಮ್ಮಪ್ಪ ನಿರಪರಾಧಿ ಅಂತ ನಿರೂಪಿಸಲೇಬೇಕು. ರಾಮು, ಲಕ್ಷ್ಮಿ, ನೀನಾದ್ರೆ ಇವನ್ ಹೇಳು, ನನಗೆ ಗೊತ್ತಿತ್ತು ರಹಸ್ಯ ಗೊತ್ತಾದ್ರೆ ಇವನ್ ಹೀಗೆ ಮಾಡ್ತಾನೆ ಅಂತ. ನಿಮ್ಮಪ್ಪನ ಕೇಳಪ್ಪ, ಅವ್ರ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೋಬೇಡ. ಯಾಕಲ್ಲೇ ನಿಂತಿದ್ದೀರಿ, ಬನ್ನಿ. ಇಲ್ಲಮ್ಮ, ನಮ್ ದೊಡ್ಡಮ್ಮ ನಮ್ಗೋಸ್ಕರ ಕಾಯ್ತಾ ಇರ್ತಾರೆ, ಕೂಡ್ಲೇ ರಾಮನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದಿದ್ದೀರಿ, ಗಾದ್ರಿ ಪಡ್ತಾರೆ. ರಾಮನ ನನ್ ಜೊತೆ ಕಳ್ಸಿಕೊಡಿಮ್ಮ. ಇಲ್ಲ,
ಇವತ್ ಬೇಡ ಗಿರ್ಜಾ, ಇನ್ನೊಂದ್ಸಲ ಬರ್ತೀನಿ. ಸಾಕು ಸುಮ್ನೆ, ನಿಂದು ಪಾಪ ಹುಡುಗಿ ಅಷ್ಟು ದೂರದಿಂದ ಬಂದು ನಿನ್ ಮನೆ ಬಾಗಿಲಲ್ಲಿ ಕಾಯ್ತಾ ಇದ್ದಾಳೆ. ಇವ್ನು ಇನ್ನೊಂದ್ಸಲ ಹೋಗ್ತಾನಂತೆ. ಹೌದ್ ರಾಮು, ಅವಳಿಗೆ ನಿರಾಶೆ ಮಾಡ್ಬೇಡ. ಹೌದ್ ಬಾಪ, ನೀವು ತುಂಬಾ ಒಳ್ಳೆಯವರಮ್ಮ. ಹೇಳಮ್ಮ, ಯಾರಪ್ಪ? ನಾನು. ಯಾರು ಬೇಕಿತ್ತು? ನೀವು ಮಾಡ್ತೀನಿ. ಇವರೇ ದೊಡ್ಡಮ್ಮ, ರಾಮು. ನಮಸ್ಕಾರ. ನಮಸ್ಕಾರ. ಏಯ್, ಆತಿದ್ದೀನಿ ಮನೆಯಲ್ಲಿ ಇಳಿಸಿ ಹುಡುಗಾಟ ಆಡ್ತಿದ್ಯಾ? ನೀನ್ ಕೂತ್ಕೊಪ್ಪ, ದಯಮಾಡ್ತಿ. ನೀನ್ ಒಬ್ಬನೇ ಬಂದಿದ್ಯಾ? ನಿಮ್ ತಾಯಿನೂ ಕರ್ಕೊಂಡು ಬರ್ಬೋದಾಗಿತ್ತು. ನಮ್ ತಾಯಿ ಗಿರ್ಜನ್ ನೋಡಿದಾರೆ. ಮೊದಲು ನೀನನ್ನು ನೋಡ್ಲಿ ಅಂತ ನಾನು ಒಬ್ಬನೇ ಬಂದ್ಬಿಟ್ಟೆ. ಗಿರಿಜನಿಗೆ ಇಷ್ಟ ಆದ್ಮೇಲೆ ನಾನ್ ನೋಡ್ಬೇಕಾದ್ದೇ ಇಲ್ಲ. ನಿಮ್ ಮನೆಯಿಂದ ಬಂದಾಗ್ಲಿಂದ ದಿನ ಬೆಳಗಾದ್ರೆ ಅವಳು ಕೂತ್ರೆ ನಿಂತ್ರೆ ನಿಂದೇ ಯೋಚನೆ. ಅವ್ರು ಹಾಗೆ ಹೀಗೆ ಅಂತ ಎಷ್ಟು ಹೊಗಳಿದ್ರು ತೃಪ್ತಿ ಇಲ್ಲ ಅವಳಿಗೆ. ಅದಕ್ಕೆ ನಿಮ್ ತಾಯಿನೂ ಕರೆಸ್ಬಿಟ್ರೆ ಎಲ್ಲಾ ವಿಷಯ ಮಾತಾಡ್ಬೋದು. ನೋಡಿ ಅಮ್ಮ, ಅದಕ್ಕೂ ಮೊದಲು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಚೆನ್ನಾಗಿದೆ. ಎಲ್ಲಾ ಹುಡುಗರು ಮದುವೆಗೆ ಮುಂಚೆ ಹುಡುಗಿಯರ ಜೊತೆ ಮಾತಾಡ್ಬೇಕು ಅಂತಾರೆ. ನೀನ್ ನೋಡಿದ್ರೆ ನಾ ಸಾಕಷ್ಟು ಮಾತಾಡಾಗಿದೆ ಅಲ್ವ ರಾಮು? ನೀವು ಮಾತಾಡ್ತಾ ಇರಿ, ನಾನು ಒಳಗಿರ್ತೀನಿ. ಅದೇನು ಹೇಳಪ್ಪ? ನಾನೊಂದು ಕೆಲ್ಸಕ್ಕೆ ಕೈ ಹಾಕಿದ್ದೀನಿ, ಅದ್ ಕೈಗೂಡೋವರೆಗೂ ನನ್ನ ಮನ್ಸಿಗೆ ಶಾಂತಿ ಸಮಾಧಾನ ಇಲ್ಲ. ಅದಕ್ಕೂ ಮೊದಲು ಪ್ರೀತಿ ಪ್ರೇಮ ಅಂತ ಯೋಚಿಸೋ ಸ್ಥಿತಿ ಕೂಡ ನಾನಿಲ್ಲ. ಅಲ್ಲಿವರೆಗೂ ಗಿರ್ಜ ಸ್ವಲ್ಪ ತಾಳ್ಮೆಯಿಂದಿರ್ಬೇಕು. ನಾನು ನಿನಗೊಂದು ಮಾತು ಹೇಳ್ಬೇಕು ಅಂತಿದ್ದೆ. ನನ್ನ ತಂಗಿ ತೀರೋದ್ಮೇಲೆ ಅವಳಿಗೆ ತಾಯಿ ಇಲ್ಲ ಅನ್ನೋ ಕೊರಕು ನೀಗಿಸೋದಕ್ಕೆ ಅವಳ ತಾಯಿಯಷ್ಟೇ ಪ್ರೀತಿ ಮಮತೆಯಿಂದ ಬೆಳೆಸಿದ್ದೀನಿ. ಅವಳಿಗೆ ಸ್ವಲ್ಪ ನೋವಾದ್ರೂ ನಾನು ಸಹಿಸಲಾರೆ. ನಾನು ಖಂಡಿತ ಅವಳಿಗೆ ನೋವಾಗುವಾಗ ನಡ್ಕೊಳ್ಳಲ್ಲ. ನಾನು ಅವಳನ್ನ ಅವಳಷ್ಟೇ ಪ್ರೀತಿಸ್ತಿದ್ದೀನಿ. ನಮ್ಮ ಬಾಳು ಸುಖಮಯವ ಆಗ್ಬೇಕಾದ್ರೆ ನನ್ನ ಗುರಿ ಮೊದಲು ಸಾಧಿಸ್ಬೇಕು. ನೀನು ಹೇಳಿದ್ದು ಸರಿ ರಾಮು. ಗಿರಿಜಾ ನನ್ನ ಸರ್ವಸ್ವ. ಅವಳು ದೊಡ್ಡಪ್ಪನಿಗೆ ಅವಳಂದ್ರೆ ಅಷ್ಟೇ ಪ್ರಾಣ. ಅವಳಿಗೋಸ್ಕರ ಈ ಬಂಗ್ಲೆ ಕಾರು ಎಲ್ಲ ಕೊಡಿಸಿದ್ದಾರೆ. ನಿಮ್ಮಿಬ್ಬರು ಸುಖ ಸಂತೋಷಕ್ಕೆ ನಾವೇನು ಬೇಕಾದ್ರೂ ಮಾಡ್ತೀವಿ. ನಿನ್ನ ಗುರಿ ಮುಟ್ಟೋದಕ್ಕೆ ನಮ್ಮಿಂದ ಏನ್ ಸಹಾಯ ಬೇಕಾದ್ರೂ ಹೇಳು. ಇಲ್ಲ, ಇದನ್ನ ನಾನೊಬ್ನೇ ಸಾಧಿಸ್ಬೇಕು. ನಾನು ಹೊತ್ತ ದೀಕ್ಷೆ ಸಫಲವಾದ ಕೂಡ್ಲೆ ನಾನೇ ಗಿರ್ಜನ್ ಹುಡ್ಕೊಂಡ್ ಬರ್ತೀನಿ. ಈಗ ಗಿರ್ಜನಿಗೆ ನೀವೇ ಧೈರ್ಯ ಹೇಳಬೇಕು. ಆಗ್ಲಿ ರಾಮು, ಗಿರ್ಜನ್ಗೆ ನಾನು ಹೇಳ್ತೀನಿ. ಮೊದಲು ಜವಾಬ್ದಾರಿ ಮುಖ್ಯ. ಗಿರ್ಜಾ, 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 ನನ್ನ ದಯವಿಟ್ಟು ಕ್ಷಮಿಸು. ನಾ ಕೂಡ್ಲೇ ಹೋಗ್ಬೇಕಾಗಿದೆ. ನಾನು ಇನ್ ಬರ್ಲಾ? ರಾಮು, ಈಗ ಬಂದಾಗ್ಲೇ ಊಟನಾದ್ರು. ಗಿರ್ಜಾ, ಅವ್ರನ್ನ ತಡಿಬೇಡಮ್ಮ, ಅವ್ರು ಹೋಗ್ಲಿ. ಎಲ್ಲ ವಿಷಯ ನನಗೆ ತಿಳಿಸಿದ್ದಾರೆ. ದೊಡ್ಡಮ್ಮ, ನನ್ನ ಮಾತು ಕೇಳಿ. ಬರ್ತೀನಿ. ರಾಮು, ಗಿರ್ಜಾ, ರಾಮು, ರಾಮು. ಗಿರಿಜಾ, ಈಗಾಗತ್ತಂತ ನನಗೆ ಗೊತ್ತಿತ್ತು. ಮನುಷ್ಯರ ಮುಖ ನೋಡಿ ನಿರ್ಧಾರಕ್ಕೆ ಬರೋದು ತಪ್ಪಮ್ಮ. ರಾಮನ್ ಮರ್ತ್ಬಿಡು. ಇಲ್ಲ ದೊಡ್ಡಮ್ಮ, ಇಲ್ಲ, ನಾನು ರಾಮನ್ ಮರೆಯಕ್ ಸಾಧ್ಯವಿಲ್ಲ. ನೀವು ಹೇಗಾದ್ರೂ ಮಾಡಿ ರಾಮನ್ ಒಪ್ಪಿಸ್ಲೇಬೇಕು, ಒಪ್ಪಿಸ್ಲೇಬೇಕು ದೊಡ್ಡಮ್ಮ. ಅಯ್ಯೋ ಹುಚ್ಚಿ, ರಾಮನ್ ನೀನು ಇಷ್ಟೊಂದು ಪ್ರೀತಿಸ್ತಿದೀಯಾ? ನಾನ್ ತಮಾಷೆ ಮಾಡಿದೆ. ಹೌದು, ರಾಮನು ನಿನ್ನಷ್ಟೇ ಪ್ರೀತಿಸ್ತಿದ್ದಾನೆ. ರಾಮ ಬರ್ತಾನೆ, ಆದ್ರೆ ಅವನು ಬರೋ ತನಕ ನೀನು ಕಾಯ್ಬೇಕು. ಕಾಯ್ತೀನಿ ದೊಡ್ಡಮ್ಮ, ಕಾಯ್ತೀನಿ, ಕಾಯ್ತೀನಿ, ಕಾಯ್ತೀನಿ ದೊಡ್ಡಮ್ಮ.
ಏನಂದ್ರೆ? ಹೌದು ಸರ್, ಇವನು ಆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಮಗ. ಇವನು ಇವನ್ ತಾಯಿ. ಅವ ಜೈಲಲ್ಲಿ ಇನ್ಸ್ಪೆಕ್ಟರ್ ಮಾತಾಡ್ಸಕ್ ಬಂದಿದಾಗ ನಾನ್ ನೋಡಿದೆ, ಇವನೇ ಅವನು. ಓಹೋ, ಇವರಿನ್ನು ಹಾಗಾದ್ರೆ ಸತ್ತಿಲ್ಲ, ಇವರಿನ್ನು ಬದುಕಬಾರ್ದು, ಸಾಯಲೇಬೇಕು. ಅವನ ಮಗ ಅವನ ಹೆಂಡತಿ ಹೆಣಗಳನ್ನು ನೋಡಿ ಆ ಪ್ರಶಾಂತ್ ಜೈಲಿನಲ್ಲಿ ಕೊರಗಿ ಕೊರಗಿ ಸಾಯಲೇಬೇಕು. ಅವನು ಹೊರಗೆ ಬರಲೇ ಕೂಡದು, ಅರ್ಥವಾಯ್ತಾ? ಏಯ್, ಒಬ್ಬನೇ ಹೋಗ್ಬೇಡ, ಹುಡುಗ ತುಂಬಾ ಚೂಟಿಯಾಗಿದ್ದಾನೆ, ಜೊತೆಯಲ್ಲಿ ಜನಗಳನ್ನ ಕರ್ಕೊಂಡು ಹೋಗು. ಕೆಟ್ಲಾಸ್. ಸರಿ ಸರ್. ನೋಡಿ, ಹೇಗಾದ್ರೂ ಮಾಡಿ ಹೆಲ್ಪ್ ಮಾಡಬೇಕು. ನಾನು ನಿಮ್ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಹೌದು, ಅವನೇ. ನಿಮ್ಮ ಅಪ್ಪನ ಜೈಲಿಗೆ ಕಳೆದೋನು ನಿನ್ನ. ಅದು ಸ್ವಲ್ಪ ನಿಂತೆ ತಾಕಿದ್ರು ನಿಧಾನಕ್ಕೆ ಅಪಾಯ. ನಾಗರಾಜ ಮಹಾದುಷ್ಟ, ಹುಷಾರಾಗಿರು. ಹೌದು, ಆ ಹುಡುಗ ನಮ್ಮ ಮನೆಗೆ ಬಂದಿದ್ದ. ನಾನೇ ತಿಳಿಸ್ಬೇಕು ಅಂತಿದ್ದೆ. ನಿಮಗೆ ಗೊತ್ತಾಗಿದ್ದು ಒಳ್ಳೇದಾಯ್ತು. ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದಾರೆ, ನನಗೂ ಒಪ್ಪಿಗೆ ಆಗಿದೆ. ಆದ್ರೆ ನನಗೊಪ್ಪಿಗೆ ಆಗಿಲ್ಲ.
ಈ ವಿಷಯದಲ್ಲಿ ನೀವ್ ಯಾಕೆ ತಲೆ ಹಾಕ್ತೀರಿ? ಕಮಲ, ನೀನಿಗ್ ವಿಮಲಾ ಅನ್ನೋದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋ. ಅಂದ್ರೆ ನೀನ್ ನನಗೆ ಹೆಂಡತಿ, ಗೊತ್ತಿದ್ದು ನಾನು ನಿನಗೆ ಹೇಳದೆ ಇದ್ರೆ ತುಂಬಾ ತಪ್ಪಾಗತ್ತೆ. ಆ ಹುಡುಗನ ಆಯಸ್ಸು ತುಂಬಾ ಕಡಿಮೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ಸಂಬಂಧ ನಮಗ್ ಬೇಡ. ನಿಮ್ ಕಣ್ಣಿಗೆ ಬಿದ್ಮೇಲೆ ಅವನ ಆಯಸ್ಸು ಕಡಿಮೆ ಆಗದೆ ಮತ್ತೇನಾಗುತ್ತೆ ನೋಡಿ. ರಾಮುಗೇನು ಮಾಡ್ಬೇಡಿ, ಅವನಿಲ್ಲ ಅಂದ್ರೆ ಗಿರಿಜಾ ಹುಚ್ಚೆ ಆಗ್ಬಿಡ್ತಾಳೆ. ನಾನು ಏನ್ ಮಾಡ್ಲಿ ವಿಮಲ, ನನ್ನ ಕಣ್ಣು ತುಂಬಾ ಸೂಕ್ಷ್ಮ. ನನ್ನ ಕಣ್ಣು ಮುಚ್ಚಿಕೊಂಡಿದ್ರು ಇಂತಹ ವ್ಯಕ್ತಿಗಳು ನನ್ನ ಕಣ್ಣೆದ್ರಿಗೆ ಬರ್ತಾನೆ ಇರ್ತಾರೆ. ಈಗ ನಾನು ಏನ್ ಮಾಡು ಅಂತ? ಅವನ್ ಹೆಲ್ಪ್ಲೆಸ್. ಆದ್ರೂ ನಾನು ನಿನಗೆ ಹೇಳೋದಿಷ್ಟೇ, ನಿನ್ ಗಿರಿಜಾ ಹುಚ್ಚಿ ಆಗ್ಬೇಕು ಇಲ್ಲ ವಿಧವೆ ಆಗ್ಬೇಕು ಅನ್ನೋ ತೀರ್ಮಾನ ನಿನ್ ಕೈಯಲ್ಲಿದೆ, ನಿರ್ಧಾರ ಮಾಡ್ಕೋ. ಹಾಗೆ ಮಾಡೋದಕ್ಕೆ ನಿಮ್ಮ ನಾನು ಬಿಡೋದಿಲ್ಲ. ಇಷ್ಟು ಪೊಗರು ಬಂದಿದೆಯಾ ನಿನಗೆ? ದಯವಿಟ್ಟು ಅವ್ರನ್ನೇನು ಮಾಡಬೇಡಿ. ನನ್ ಬಾಳಂತೂ ಹಾಳು ಮಾಡಿದ್ರೆ, ನನ್ ಮಗಳಾದ್ರು ತಾನು ಪ್ರೀತಿಸಿದ ಹುಡುಗನ ಕೈ ಹಿಡಿದು ಸುಖವಾಗಿರ್ಲಿ. ನಿನ್ನ ಮಗಳು? ಹೌದು, ನನ್ ಮಗಳು. ಗಂಡನ್ ಕಳ್ಕೊಂಡು ದಿಕ್ಕೆಟ್ಟು ಎಳೆ ಮಗು ನೆಳ್ಕೊಂಡು ಬೀದಿಲಿ ನಿನ್ ಬಿಕಾರಿಯಾಗಿ ನಿಂತಿದ್ದಾಗ ನಾನ್ ನಿನ್ ಕರ್ಕೊಂಡು ಬಂದು ಒಂದ್ ಕೆಲ್ಸ ಕೊಡ್ಸಿ ನಿನ್ ಜೀವನಕ್ಕೆ ಆಧಾರ ಮಾಡ್ದೆ ನೋಡು, ಆಗ ನನ್ನ ಆಸರೆ ಬೇಕಿತ್ತು. ಆದ್ರೆ ಈಗ ನಾನು ನಿನ್ ಬಾಳ್ನ ಹಾಳು ಮಾಡ್ದೆ. ಕಮಲ, ಡೋಂಟ್ ಮೇಕ್ ಮೀ ಹೆಲ್ಪ್ಲೆಸ್. ಒಂದ್ ಸಾರಿ ನಾನು ಹೆಲ್ಪ್ಲೆಸ್ ಆದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿದೆ. ತಗೋ, ನಾನು ನಿನ್ ಬರ್ತೀನಿ. ಬಿಡು ಬಿಡು ಬಿಡು, ನನ್ನ ಬಿಡ್ತೀಯಲ್ಲ. ರಾಮು, ಏನ್ ಮಾಡ್ತಿದ್ಯಾ? ಹುಡುಗಾಟ ಆಡ್ತಿದ್ಯಾ? ಬೇರೆಯವ್ರ ಜೀವನದ ಜೊತೆ ಯಾರು ಹುಡುಗಾಟ ಆಡ್ತಾ ಇದಾರೆ ಅಂತ ನಿನಗೆ ಗೊತ್ತಾಗುತ್ತೆ. ಸ್ವಲ್ಪ ತಡಿ. ಯಾರು ಫೋನ್ ಮಾಡ್ತಿದ್ಯಾ? ಹಲೋ, ಹೌದು, ನಾನೇ ಮಾತಾಡ್ತಿದ್ದೀನಿ. ನೀವ್ಯಾರು ಮಾತಾಡೋದು? ಅದೆಲ್ಲ ನಿನಗೆ ಬೇಕಾಗಿಲ್ಲ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನ ಮಗಳು ಅಪಾಯದಲ್ಲಿದ್ದಾಳೆ, ಅವಳನ್ನ ನೀನು ಬಿಡಿಸ್ಕೋಬೇಕು ಅಂತಿದ್ರೆ ಕೂಡಲೇ ಗಿರಿಜನ್ ಮನೆಗೆ ಬಾ. ಹೇ, ಯಾರು ನೀನು? ನನ್ನ ಮಗಳೇ ಇಲ್ಲ. ಸಾಕು ಮಾಡು ನಿನ್ನ ನಾಟಕನ. ಇನ್ನು 10 ನಿಮಿಷದೊಳಗೆ ನೀನು ಇಲ್ಲಿಗೆ ಬರಬೇಕು. ನಿಮ್ಮ ಕಡೆಯವರಿಗಾಗ್ಲಿ ಅಥವಾ ಪೊಲೀಸ್ ಅವರಿಗಾಗ್ಲಿ ಇನ್ಫಾರ್ಮ್ ಮಾಡಿದ್ರೆ ನಿನಗ್ ಸಿಗೋದು ನಿನ್ನ ಮಗಳು ಹೆಣ ಮಾತ್ರ. ನೋಡಿ, ನಾನು ಈಗಲೇ ಬರ್ತಾ ಇದ್ದೀನಿ. ದಯವಿಟ್ಟು ಅವಳಿಗೆ ಏನು ಮಾಡಬೇಡಿ ಪ್ಲೀಸ್. ದೂರ ದೂರ ನಿಲ್ಲಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ರಾಮು, ನೀನು? ನಾನೇ ರಾಮು. ರಾಮು, ನೀನು ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದೆ. ನೋಡು, ಅವಳಿಗೇನು ಹಿಂಸೆ ಕೊಡಬೇಡ. ನಿನಗೇನ್ ಬೇಕೋ ಹೇಳು. ನನಗ್ ಬೇಕಾಗಿದ್ದು ಸತ್ಯ ಹೇಳಿ. ಹೆತ್ತು ಹೊತ್ತು ಬೆಳೆಸಿದ ಮಗಳು ಎದರಲ್ಲೇ ಇದ್ರು ಮಗಳೇ ಅನ್ನೋ ಹಾಗಿಲ್ಲ. ಸಾಕಿ ಸಲಹೆದ ತಾಯಿ ಎದುರುಗಡೆ ನಿಂತಿದ್ರು ಬಾಯಿ ತುಂಬ ಅಮ್ಮ ಅಂತ ಕರೆಯೋ ಹಾಗಿಲ್ಲ. ಹೇಳಿ, ನಿಮ್ಮಿಬ್ರು ಮಧ್ಯೆ ಯಾರಿದ್ದಾರೆ? ನೀವ್ ಯಾರಿಗೆ ಎದುರ್ತಿದ್ದೀರಿ? ನೀವು ಮಾಡಿರೋ ಪಾಪನಾದ್ರೆ ಏನು ಹೇಳಿ? ನಿಮ್ ಮಗಳಿಗೋಸ್ಕರನಾದ್ರೂ ನೀವ್ ಹೇಳಬೇಕು. ಇವಳು ನಿಮ್ ಮಗಳಲ್ವಾ? ಅಲ್ಲ. ಈಗಲಾದ್ರೂ ಹೇಳಿ, ಸತ್ಯನ ಮುಚ್ಚಿಡಕ್ ಸಾಧ್ಯವಿಲ್ಲ. ನೀವು ನಾಗರಾಜನಿಗೆ ಹೆದರ್ತಿದ್ದೀರಿ, ತಾವಿಗೆ ಹೆದರ್ತಿದ್ದೀರಿ, ಸ್ವಂತ ಮಗಳಿಗೆ ದ್ರೋಹ ಮಾಡ್ತಿದ್ದೀರಿ. ನನ್ಗೋಸ್ಕರ ನಾನೇ ಹೆದರ್ತಾ ಇಲ್ಲ, ನನ್ನ ಮಗಳಿಗೋಸ್ಕರ, ನನ್ನ ಗಿರಿಜಾಗೋಸ್ಕರ. ಗಿರಿಜಾ, ಗಿರಿಜಾ, ನನ್ನ ಕ್ಷಮಿಸು. ನನ್ನ ದಯವಿಟ್ಟು ಕ್ಷಮಿಸು ಗಿರಿಜಾ. ಈ ಸತ್ಯ ತಿಳ್ಕೊಳಕ್ಕೆ ನಾನು ಈ ನಾಟಕ ಆಡ್ಬೇಕಾಯ್ತು. ನಿನ್ ತಲೆ ಸಿಡ್ದಾಗ್ತಿದೆ. ಅಮ್ಮ ಎದ್ರಲ್ಲಿದ್ರು ಅಮ್ಮ ಅಲ್ಲ ಅಂತ ನನ್ನ ಯಾಕೆ ನಂಬಿಸ್ತೀರಿ? ಹೆತ್ತ ತಾಯಿನೇ ನನ್ ಮಗಳಲ್ಲ ಅಂತ ಹೇಳೋ ಪಾಪ ನಾನು ಏನ್ ಮಾಡಿದ್ದೇನೆ? ಕೊಳ್ಬೇಡಿ ಹೇಳಿ, ನನ್ನ
ಧನ್ಯವಾದಗಳೇ ರಾಮ. ನಾನು ಇನ್ಸ್ಪೆಕ್ಟರ್ ಪ್ರಶಾಂತ್ ಅವ್ರ ಮಗ. ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವ್ರ ಕೊಲೆ ಸಂಬಂಧದಲ್ಲಿ ಜೈಲಿಗೆ ಹೋದ್ರಲ್ಲ ಆ ಪ್ರಶಾಂತ್, ನಿಮಗ್ ಚೆನ್ನಾಗ್ ಗೊತ್ತಿದೆ ಆ ಕೊಲೆ ಮಾಡಿದವ್ರು ಯಾರು ಅಂತ. ನೀವ್ ಯಾಕೆ ಆ ನಾಗರಾಜನ್ ಕೈಗೊಂಬೆ ಆಗಿದ್ರಿ ಹೇಳಿ ಅಮ್ಮ, ಈಗಾದ್ರೂ ಹೇಳಿ. ಹೇಳ್ತೇನೆ, ಇನ್ನಾನೇನಾದ್ರೂ ಪರವಾಗಿಲ್ಲ. ಗಿರಿಜಾ ಚಿಕ್ಕವಳಾಗಿದ್ದಾಗ ಅವಳಪ್ಪ ಕಾರ್ ಆಕ್ಸಿಡೆಂಟ್ ನಲ್ಲಿ ನಮ್ಮನ್ನ ಅನಾದರಣ ಮಾಡಿ ಅವರು ಹೊರಟೋದ್ರು. ನಾನ್ ದಿಕ್ಕು ತೋಚದೆ ಕಂಗಾಲಾಗಿ ನಮ್ಮಕ್ಕನ ಮನೆ ಆ ನಾಗರಾಜನ್ ಮನೆಗೆ ಹೋದೆ. ಪ್ರಾರಂಭದಲ್ಲಿ ತುಂಬಾ ದೊಡ್ಡ ಮನುಷ್ಯನಾಗಿ ನಡ್ಕೊಂಡ. ಡಿ ಐ ಜಿ ಆಫೀಸ್ ನಲ್ಲಿ ನನಗೊಂದು ಕೆಲಸ ಕೊಡಿಸ್ದ, ಜೀವನಕ್ಕೆ ಒಂದು ದಾರಿ ಮಾಡಿದ. ಆದ್ರೆ ಕ್ರಮೇಣ ಅವನೊಬ್ಬ ಗೋಮುಖ ವ್ಯಾಘ್ರ ಅಂತ ಗೊತ್ತಾಯ್ತು. ಅವನು ಕೇಳಿದಾಗೆಲ್ಲ ವಿಧಿ ಇಲ್ಲದೆ ಪೊಲೀಸ್ ಆಕ್ಟಿವಿಟೀಸ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಡಬೇಕಾಗಿ ಬಂತು. ಒಂದಿನ ನಾಗರಾಜ ಡಿ ಐ ಜಿ ಅವರ ಸೇಫ್ ಕಸ್ಟಡಿನಲ್ಲಿರೋ ಅವನಿಗೆ ಸಂಬಂಧಪಟ್ಟಿರೋ ಕಾನ್ಫಿಡೆನ್ಷಿಯಲ್ ಫೈಲ್ ಬಗ್ಗೆ ನಾನಾಗೋಲ್ಲ ಅಂದೆ. ಆದ್ರೂ ಅವನು ಬಿಡಲಿಲ್ಲ. ನಾನು ಹೇಳಿದ ಕೆಲಸ ಎಲ್ಲ ಆಯ್ತಾ? ಮೊನ್ನೆನೆ ಹೇಳಿದ್ನಲ್ಲ ಅದಾಗಲ್ಲ ಅಂತ. ಆ ಡಾಕ್ಯುಮೆಂಟ್ಸ್ ಡಿ ಐ ಜಿ ಸಾಹೇಬ್ರ ಸೇಫ್ ಕಸ್ಟಡಿನಲ್ಲಿವೆ, ಅವನ್ ಹೊರಗೆ ತರಕಾಗಲ್ಲ. ನೀನ್ ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಯಾಕೆ ನನ್ನ ಪೀಡಿಸ್ತೀರಾ? ನನ್ನಿಂದಾಗಲ್ಲ. ಮಗು ಎಷ್ಟೊಂದು ಮುದ್ದಾಗಿದೆ, ಇವಳಿಗೋಸ್ಕರ ಏನಾದ್ರೂ ತರಲ್ವಾ? ನನ್ನಿಂದ ಆಗಲ್ಲ ಅಂತ ಎಷ್ಟು ಸಲ ಹೇಳಬೇಕು ಕಮಲಾ? ಡೋಂಟ್ ಮೇಕ್ ಮೀ ಹೆಲ್ಪ್ಲೆಸ್. ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅಲ್ಲಿ ತನಕ ಇವಳು ನನ್ನ ಹತ್ರನೇ ಇರ್ತಾಳೆ. ಇನ್ಸ್ಪೆಕ್ಟರ್ ಪ್ರಶಾಂತ್ಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ. ಇಷ್ಟೊತ್ತಿಗೆ ಡಿ ಐ ಜಿ ಸಾಹೇಬ್ರಿಗೆ ಎಲ್ಲ ವಿಷಯ ತಿಳಿಸ್ಬಿಟ್ಟಿರ್ತಾರೆ. ಪೊಲೀಸ್ನವರು ಖಂಡಿತ ನನ್ನ ಹುಡುಕ್ತಾ ಇರ್ತಾರೆ. ನಾನೆಲ್ಲ ಏರ್ಪಾಟ್ ಮಾಡ್ತೀನಿ, ನೀನೇನು ಎದುರ್ಕೋಬೇಡ. ಹಾಗಲ್ಲ, ಇನ್ನಾನು ಪೊಲೀಸ್ನವರು ಕಣ್ಣಿಂದ ತಪ್ಪಿಸ್ಕೊಂಡು ಬದುಕೋಕ್ಕಾಗಲ್ಲ. ನನ್ನ ಗಿರಿಜನಿಗೆ ಯಾರಿಗೆ ಗತಿ? ಎಲ್ಲ ಎಲ್ಲ ನಿಮ್ಮಿಂದನೇ ಆಗಿದ್ದು. ನನ್ನ ಕೈನಿಂದ ಮಾಡಬಾರ್ದನ್ನೆಲ್ಲ ಮಾಡಿಸಿದ್ರೆ. ಕಮಲ, ನಾನು ಮೊದಲಿಂದಲೂ ಬಡ್ಕೋತಾನೆ ಇದ್ದೆ. ನಿಮ್ ಬಾವನ್ ಮಾತು ಕೇಳ್ಬೇಡ ಕೇಳ್ಬೇಡ ಅಂತ. ನೀನ್ ನನ್ನ ವ್ಯವಹಾರದ ತಲೆ ಹಾಕ್ಬೇಡ. ನಾನಿಷ್ಟು ದಿನ ಮೂಕಿಯಾಗಿದ್ದಿದ್ರಿಂದಲೇ ನೀವ್ ಈ ಮಟ್ಟಕ್ ಬಂದಿದ್ದು. ಗಂಡನ್ ಕಳ್ಕೊಂಡು ಆಶ್ರಯಕ್ಕೆ ಬಂದಿರೋವಳ ಕೈಯಲ್ಲಿ ನಿಮ್ಗೆ ಬೇಕಾದ್ನೆಲ್ಲ ಮಾಡಿಸಿದ್ರಿ, ಅವಳು ಬಾಳೆ ಹಾಳ್ ಮಾಡಿದ್ರಿ, ಕೊನೆಗೆ ಅವಳು ಜೈಲಿಗೆ ಹೋಗೋ ಪರಿಸ್ಥಿತಿ ತಂದ್ರಿ. ಈಗ್ಲಾದ್ರೂ ಸಮಾಜಕ್ಕೆ ಸತ್ಯ ಸಂಗತಿ ಗೊತ್ತಾಗ್ಲಿ. ಈಗ ಪೊಲೀಸ್ ಫೋನ್ ಮಾಡ್ತೀನಿ. ಹೀಗೆ ನನ್ನ ಎದುರಿನಲ್ಲೇ ನನ್ನ ಕನ್ನ ಅಮಾನುಷವಾಗಿ ಕೊಂದ. ನಾವಿಬ್ಬರು ಒಂದೇ ತರವಾಗಿದ್ದಿದ್ರಿಂದ ಆಕ್ಸಿಡೆಂಟ್ ಆಗಿ ನಾನ್ ಸತ್ತೆ ಅಂತ ಎಲ್ರನ್ನೂ ನಂಬಿಸ್ಬಿಟ್ಟ. ಆದರೂ ನಿನ್ ತಂದೆಗೆ ನನ್ನ ಸಾವಿನ ಬಗ್ಗೆ ಅನುಮಾನ ಇದ್ದೇ ಇತ್ತು. ತನ್ನ ದಾರಿಗೆ ಅಡ್ಡವಾಗಿದ್ದ ನಿಮ್ ತಂದೆಗೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕಿತ್ತು. ಪೊಲೀಸ್ ಇಲಾಖೆಯಲ್ಲಿದ್ದು ತನ್ನವನಾಗಿದ್ದ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮತ್ತು ನಿಮ್ ತಂದೆ ಮಧ್ಯದಲ್ಲಿರೋ ಜಗಳವನ್ನು ನಾಗರಾಜ ಒಂದು ವರವಾಗಿ ಭಾವಿಸಿ ಚಂದ್ರಶೇಖರ್ ಕೊಲೆಗೆ ನಿಮ್ ತಂದೆ ಬೆರಳುಗುತ್ತಿರೋ ಚಾಕುನ ಉಪಯೋಗಿಸ್ಕೊಂಡು ನಿಮ್ ತಂದೆನೇ ಜೈಲು ಕಳಿಸೋದ್ರಲ್ಲಿ ಯಶಸ್ಸಾದ. ನಮ್ಮ ಎರಡು ಕುಟುಂಬಗಳಿಗೂ ಅನ್ಯಾಯ ಮಾಡಿದ ಆ ನೀಚ ನಾಗರಾಜ ಪಾತಾಳದಲ್ಲಿ ಅಡಗಿರಲಿ, ಅವನನ್ನು ನಾನು ಬಿಡೋದಿಲ್ಲ. ಅವನು ಕುತಂತ್ರಗಳಿಗೆಲ್ಲ ಕೊನೆಗಾಲ ಬಂದಿದೆ. ಅದಲ್ಲದೆ ನಿಮ್ಮಂತ ಜೀವಂತ ಸಾಕ್ಷಿ ಇರುವಾಗ ಹೇಳಿದಮ್ಮ ಹೇಳು, ನನ್ನ ಮಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೇನೆ.
ನನ್ನಿಂದ ಯಾಕೆ ಇದನ್ನೆಲ್ಲ ಮುಚ್ಚಿಟ್ರಿ? ನನಗೋಸ್ಕರ ನೀವೇನೆಲ್ಲ ಮಾಡ್ಬೇಕಾಯ್ತು? ನಾನ್ ನನ್ನ ತಂದೆ ಜೊತೆ ಹೊರಟೋಗಿದ್ರೇನೆ ಚೆನ್ನಾಗಿಟ್ಟಿತ್ತು, ಕಷ್ಟನೇ ಇರ್ತಾ ಇರ್ಲಿಲ್ಲ. ಹಾಗೆಲ್ಲ ಹೇಳ್ಬೇಡಮ್ಮ, ಹಾಗೆಲ್ಲ ಹೇಳ್ಬೇಡ. ನಿಮ್ ಸುಖಕ್ಕೋಸ್ಕರ ನಾನ್ ಯಾವ ತ್ಯಾಗಕ್ಕೂ ಸಿದ್ಧ. ನೀನಿಲ್ಲ ಅಂದ್ರೆ ನಾನ್ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ನೀನ್ ಎದುರಲ್ಲಿದ್ರು ಮಗಳೇ ಅಂತ ಕರೀಲಾರದ, ಅಮ್ಮ ಅಂತ ಕರೆಸ್ಕೊಳ್ಳಾರದ ನನ್ನ ನಿಸ್ಸಹಾಯಕತೆಗೆ ಎಷ್ಟು ನಂದಿದ್ದೀನಿ ಗೊತ್ತಾ? ಅಮ್ಮ ಗಿರಿಜಾ, ಗಿರಿಜಾ ಅಮ್ಮ. ಹಲೋ, ನಾನ್ ನಾಗರಾಜ. ನಾಗರಾಜ್, ಕಂಗ್ರಾಚುಲೇಷನ್ ರಾಮು. ನೀನ್ ತಾಯಿ ಮಗಳನ್ನ ಒಂದು ಮಾಡಿ ಪುಣ್ಯ ಕಟ್ಕೊಂಡೆ. ಏನ್ ಮಾಡ್ಲಿ, ಪುಣ್ಯಕ್ಕೂ ನನಗೂ ತುಂಬಾ ದೂರ. ಅದಕ್ಕೆ ಅದೇ ಅಮೃತ ಕಳಿಗೆಯಲ್ಲಿ ನಾನು ತಾಯಿ ಮಗನ್ನ ಬೇರೆ ಮಾಡಿದ್ದೇನೆ. ನಿಮ್ಮಮ್ಮ ಲಕ್ಷ್ಮಿ ನಿನಗೆ ಬೇಕಾದ್ರೆ ಕಮಲಾ ಗಿರಿಜನ ಕರ್ಕೊಂಡ್ ಬಾ. ಎಲ್ಲಿಗೆ ಬರ್ಬೇಕು ಹೇಳು? ನನ್ ಫ್ಯಾಕ್ಟ್ರಿಗೆ. ಬಾಸ್ಟರ್ಡ್, ನಿಮಗ್ ಫ್ಯಾಕ್ಟ್ರಿ ಗೊತ್ತಾ? ನಿಮ್ಗೆ ಗೊತ್ತು, ನಾನು ತೋರಿಸ್ತೀನಿ ಬಾ. ವೆಲ್ಕಮ್ ಮೈ ಡಿಯರ್ ಬಾಯ್, ವೆಲ್ಕಮ್. ನಿನಗೆ ಎಲ್ಲಿದ್ದೀಯ ಗೊತ್ತಾ? ಸಾವಿನ ದೌಡೆಯಲ್ಲಿ. ನಿನಗಿನ್ನೂ ಮೀಸಲೆ ಸರಿಯಾಗಿ ಚಿಗುರಿಲ್ವಲ್ಲೋ ಪಾಪ. ನಾನು ಮೊದಲೇ ಕಮಲನಿಗೆ ಹೇಳಿದ್ದೆ ನಿನ್ನ ಆಯಸ್ಸು ತುಂಬಾ ಕಡಿಮೆ ಅಂತ. ರಾಮು, ನನ್ನನ್ನು ಎದುರಾಕೊಂಡವ್ರು ಯಾರು ಇದುವರೆಗೂ ಉಳಿದಿಲ್ಲ. ನಿಮ್ಮಪ್ಪನೂ ಹೀಗೆ ಮೆರೀತಿದ್ದ, ಅವನು ಈಗ ಜೈಲಲ್ಲಿ ಕೊಳತು ನಾರ್ತಾ ಇದ್ದಾನೆ. ನಾನ್ ಹೆಲ್ಪ್ಲೆಸ್ ಆದಾಗ ನನ್ನ ಸ್ವಂತ ಜನ ಕೂಡ ನಾನು ಸ್ಪೇರ್ ಮಾಡಿಲ್ಲ, ಮಾಡೋದಿಲ್ಲ. ಅದಕ್ಕೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಕತೆ ಮುಗೀತು. ಕೊನೆಗೆ ತಾಳೆ ಕಟ್ಟಿನ ಹೆಂಡತಿ ಕತೆನು ಮುಗಿಸ್ಬೇಕಾಯ್ತು. ನಾಗರಾಜ್, ಪ್ರತಿಯೊಂದಕ್ಕೂ ಕೊನೆ ಇದೆ ಹೇಳು. ನಮ್ಮಮ್ಮ ಎಲ್ಲಿ? Thank you.
You are under arrest. ಈ ಸಮಯಕ್ಕೋಸ್ಕರ ಬಹಳ ದಿವಸದಿಂದ ಕಾಯ್ತಿದ್ವಿ. ಥ್ಯಾಂಕ್ ಯು ರಾಮು. ಯು ಸೀ ಇನ್ಸ್ಪೆಕ್ಟರ್, ಡೋಂಟ್ ಬಿಲೀವ್ ದಿಸ್. ಯು ಆರ್ ಆಲ್ಸೋ ಅಂಡರ್ ಅರೆಸ್ಟ್. ಅಮ್ಮ 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 ಅಮ್ಮ